ಧ್ಯಾನ ಮಂದಿರದಲ್ಲಿ, ಡಿವೈನ್ ಧ್ಯಾನ ಮಂದಿರದಲ್ಲಿ ಆರಾಧನೆಯ ಚಾಪಲಿಯಲ್ಲಿ ಕುಳಿತು ನಾನು ಕುಳಿತುಕೊಂಡು ಪ್ರಾರ್ಥನೆ ಮಾಡುವಾಗ ದೇವರಾತ್ಮ ನನಗೆ ಹೇಳಿತ್ತು, ದೇವರ ಕರಗಳನ್ನು ನೋಡು, ಮನುಷ್ಯನ ಕರಗಳನ್ನು ನೋಡಬೇಡ, ದೇವರ ಕರಗಳನ್ನು ನೋಡು, ದೇವರ ಕೈಗಳನ್ನು ನೋಡು, ಮನುಷ್ಯನನ್ನು ನೋಡಬೇಡ. ರಾತ್ರಿ ಇದನ್ನೇ ನನಗೆ ದೇವರು ಪ್ರೇರಣೆ ಕೊಟ್ಟರು ಇವತ್ತು ಇಲ್ಲಿ ಮಾತನಾಡಲಿಕ್ಕೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಲುಕ್ ಅಟ್ ಗಾಡ್ಸ್ ಹ್ಯಾಂಡ್ಸ್, ದೇವರ ಕೈಗಳನ್ನು ನೋಡು. ಯಾರ ಕೈಗಳನ್ನು ನೋಡು? ದೇವರ ಕೈಗಳನ್ನು ನೋಡು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾಕೆ ಪ್ರಿಯರೇ ನಾವು ದೇವರ ಕರಗಳನ್ನು ನೋಡಬೇಕು? ಯಾಕಾಗಿ ಆಗಿದೆ ನಾನು ಮತ್ತು ನೀವು ದೇವರ ಕರಗಳನ್ನು ನೋಡಬೇಕು, ದೇವರ ಕರಗಳನ್ನು ನೋಡಬೇಕು ಯಾಕೆ? ಆದಿಕಾಂಡ ಎರಡನೇ ಅಧ್ಯಾಯ, ನಾನು ಈ ವಾಕ್ಯದಲ್ಲೇ ಪ್ರಾರಂಭ ಮಾಡಬೇಕಾಗಿತ್ತು, ಬೇರೆ ಗೊತ್ತಿಲ್ಲ, ಇಲ್ಲಿಂದನೇ ಸ್ಟಾರ್ಟ್ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಾಕ್ಯ ನೋಡಿ. ಈಗಿರಲು ದೇವರಾದ ಸರ್ವೇಶ್ವರ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗಿರಲು ದೇವರಾದ ಸರ್ವೇಶ್ವರ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸ ಹೊಂದಿದರು, ಆಗ ಮನುಷ್ಯನು ಜೀವಾತ್ಮನಾದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಅದರ ಅರ್ಥ ಏನು? ನೆಲದ ಮಣ್ಣನ್ನ ಸೃಷ್ಟಿಕರ್ತನಾದ ದೇವರು ಸರ್ವೇಶ್ವರ ಸ್ವಾಮಿ ಕೈಯಲ್ಲಿ ತೆಗೆದುಕೊಂಡ್ರು. ನಾನು ಮತ್ತು ನೀವು ರೂಪಿಸಲ್ಪಟ್ಟಿರುವುದು ಸೃಷ್ಟಿಕರ್ತನಾದ ಸರ್ವಶಕ್ತನಾದ ದೇವರ ಕೈಗಳಲ್ಲಿ. ಅದಕ್ಕೆ ನಿನ್ನನ್ನು ಸೃಷ್ಟಿಸಿದ ದೇವರ ಕೈಗಳನ್ನೇ ನೋಡು, ಮನುಷ್ಯನ ಕೈಗಳನ್ನಲ್ಲ, ಮನುಷ್ಯನ ಕೈಗಳನ್ನ ಅಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತು ದೇವರು ಮಾತನಾಡುವಾಗ ಅಲ್ಲಿ ಏನು ಕೆಲವು ವಾಕ್ಯಗಳು ಕೊಟ್ಟರು ಆಗಾಗೆ ಬರೆದಿದ್ದೆ, ಆಮೇಲೆ ಕುತ್ಕೊಂಡು ಧ್ಯಾನ ಮಾಡಿದೆ, ಇದನ್ನು ಒಂದು ಕಡೆ ಒಂದು ಕುಟುಂಬಕ್ಕೆ ಮಾತಾಡಿದೆ. ಸೊ ಎಷ್ಟೋ ವರ್ಷಗಳ ಹಿಂದೆ ಆತ್ಮೀಕ ರೀತಿಯಲ್ಲಿ ಬಿದ್ದು ಹೋಗಿ ದೇವರಿಂದ ದೂರ ಆಗಿ ಆಗಿದ್ದ ಅಂತ ಅನೇಕರು ಇದು ಈ ವಾಕ್ಯಗಳ ಮುಖಾಂತರ ಮರಳಿ ಬಂದರು. ಪ್ರೈಸಲ್ಲ, ನಾನು ಯಾವತ್ತೂ ಪ್ರಾರ್ಥನೆ ಮಾಡ್ತೀನಿ, ಯಾವುದೇ ಒಂದು ಸ್ಥಳಕ್ಕೆ ಹೋದರೂ ಪ್ರಾರ್ಥನೆ ಮಾಡ್ತೀನಿ. ಅವ್ರಿಗೇನು ಅಗತ್ಯ? ಯಾವ ಊಟ ಅಗತ್ಯ? ಯಾವ ಆಹಾರ ಅಗತ್ಯ? ಯಾವುದು ಬೇಕೀಗ? ಯಾವ್ದು ಬೇಕು? ನನಗೇನು ಗೊತ್ತು? ನನ್ನ ನಗ್ತಾ ಇದ್ರೆ ಚೆನ್ನಾಗಿದ್ದೀರಿ ಅಂತೀರಿ, ಸಪ್ಪಗಿದ್ರೆ ಬೇಜಾರಾಗಿದ್ದೀರಿ ಅಂತೀನಿ, ಅಷ್ಟೇ. ನನಗಷ್ಟು ಗೊತ್ತು, ನಿಮ್ಮ ಮುಖ ನೋಡಿ ಹೇಳ್ಬೋದು. ಬಟ್ ನಿಮ್ಮ ಹೃದಯವನ್ನು ನೋಡೋದು ಯೇಸು ಸ್ವಾಮಿ ಪ್ರಿಯರೇ, ಹಲ್ಲೆಲೂಯಾ. ಹಾಗಾಗಿ ನಾವು ಯಾಕೆ ದೇವರ ಕೈಗಳನ್ನ ನೋಡಬೇಕಂದ್ರೆ, ದೇವರು ನಮ್ಮನ್ನು ನಿರ್ಮಿಸಿದ್ದು ರೂಪಿಸಿದ್ದು ಆತನ ಪರಿಶುದ್ಧವಾದ ಕೈಗಳಲ್ಲಿ. ಹಲ್ಲೆಲೂಯಾ. ನೋಡಿ, ದೇವರ ಕೈಗಳಲ್ಲಿ ನಾವು ನಿರ್ಮಿಸಿದ್ದೀವಿ, ರೂಪಿಸಿದ್ರು ಕೂಡ ನಾವು ಉಪ್ಪಿನ ಸ್ತಂಭದಂತೆ ಕುತ್ಕೊಂಡಿದ್ದೀವಿ. ಆ ಪ್ರೈಸಲಾಡ, ಅಲ್ಲೆಲ್ಲೂಯಾ. ಒಳಗಡೆ ಹೋಗ್ಲಿ, ಒಳಗಡೆ ಹೋಗ್ಲಿ, ಒಳಗಡೆ ಹೋಗ್ಲಿ, ಹೇಳುವ ಒಂದೊಂದು ಮಾತು ಒಳಗಡೆ ಹೋಗ್ಲಿ. ಪ್ರೈಸಲಾಡ್, ಒಳಗಡೆ ಹೋಗ್ಬೇಕು. ನಾನು ಅದಕ್ಕೆ ನನಗೇನು ಪವಿತ್ರಾತ್ಮ ಪ್ರೇರಣೆ ಕೊಡ್ತಾರೋ ಅದನ್ನು ಮಾತಾಡ್ತಾ ಇರ್ತೇನೆ. ಅದಕ್ಕೆ ನಾನು ಹೇಳುದು, ಕಿವಿ ತೆಗೆದಿದ್ದೀರಾ? ಹೃದಯದ ಬಾಗಿಲು ಮುಚ್ಕೊಂಡಿದ್ದೀರಾ? ಅದಕ್ಕೆ ಒಳಗಡೆ ಹೋಗ್ತಾ ಇಲ್ಲ. ಯಾಕೆ ಅರ್ಥ ಆಗಲ್ಲ? ಸುಮಾರು ಸರಿ ಅರ್ಥ ಆಗಲ್ಲ, ಹೃದಯ ಏನೋ ಗೊತ್ತಿಲ್ಲ, ಅರ್ಥ ಆಗಲ್ಲ. ಹೃದಯ ಬೀಗ, ಹೃದಯದ ಬಾಗಿಲು ಬೀಗ ಹಾಕ್ಕೊಂಡು ಕಿವಿ ತೆಗೆದ್ರೆ, ಒಂದು ಉದಾಹರಣೆ ಹೇಳ್ತೀನಿ, ಅರ್ಥ ಆಗತ್ತರ. ಬೀರು ಇದೆ, ಬೀರು ಡೋರ್ ಓಪನ್ ಆಗಿದೆ, ಕರೆಕ್ಟಾ ಸಿಸ್ಟರ್? ಲಾಕರ್ ಕ್ಲೋಸ್ ಆಗಿದೆ. ಓ, ಅದರಿಂದ ಏನಾಗತ್ತೆ? ಅದ್ರೊಳಗಡೆ ನಿಧಿಯನ್ನು ತೆಗಿಯಕ್ ಆಗ್ತಾ ಇಲ್ಲ. ಮನ್ಸ್ಲಾಯ ಅರ್ಥಮಯಿಂದ ಕುರುಂಜಿ ಚಾ ಆದ್ಮೇಲೆ ಬರಲ್ಲ. ಅಲ್ಲೆಲೂಯಾ. ನೋಡಿ, ಇಷ್ಟು ವರ್ಷ ನನಗೂ ಗೊತ್ತಿರ್ಲಿಲ್ಲ, ಇವಾಗ ನಿಮ್ಮ ಹತ್ರ ಮಾತಾಡೋದು ದೇವರು ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಇಷ್ಟೊತ್ತು ನನಗೆ ಮನಸ್ಸಲ್ಲಿ ಬರ್ತಾ ಇದ್ದಿದ್ದು ಏನಂದ್ರೆ, ಮನಸ್ಸು ಕಿವಿ ಇಷ್ಟೇ. ಇದ್ರ ಉದಾಹರಣೆ ಹೆಂಗೆ ತೋರಿಸ್ರಿ? ನಾನು ಗೊತ್ತಿಲ್ಲ, ಟಕ್ಕಂದು ಬಂತು ನೋಡ್ರಿ, ಅದು ಸ್ಪ್ರಿಂಟ್ ಅಪ್ ಗಾರ್ಡ್. ಬೀರು ಇದೆ, ಬೀರಲ್ಲಿ ಒಂದು ಲಾಕರ್ ಇದೆ, ಅದರಲ್ಲಿ ತುಂಬ ಬೆಳೆ ಬಾಳು ವಸ್ತುಗಳನ್ನು ಇಡ್ತೀವಿ, ಅದಕ್ಕೆ ಚಾವಿ ಯಾಕೆ ಇಡ್ತೀವಿ? ಬೀರು ತೆಗೆದಿದ್ರು ಕೂಡ ಅದನ್ನ ಎತ್ಕೊಳಕ್ಕಾಗಲ್ಲ, ಅದನ್ನ ಅನುಭವಿಸಕ್ಕಾಗಲ್ಲ. ಅಲ್ಲ, ನಿಮ್ಮ ಮನೇಲೇ ಇದೆ ಬೀರು. ಯಾರ ಮನೇಲಿದೆ? ನಿಮ್ಮ ನಿರ್ಮಲ್ ಬ್ರದರ್ ಮನೇಲಿ ಇಲ್ಲಪ್ಪ. ನಿರ್ಮಲ್ ಬ್ರದರ್ ಮನೇಲಿ ಲಾಕರು ಇಲ್ಲ, ಬೀರು ಇದೆ. ಲಾಕರು ಚಾವಿ ಗೀವಿ ಏನಿಲ್ಲ, ಯಾಕಂದ್ರೆ ಏನಿಲ್ಲ ಒಳಗಡೆ. ನನ್ನ ಪಾಕೆಟೇ ನನಗೆ ಲಾಕರ್. ಪ್ರೈಸಲ್ಲ, ಹಲ್ಲೆಲೂಯಾ. ನೋಡಿ, ಬೀರು ಇದೆ, ಬೀರುವಿನ ಬಾಗಿಲು ತೆಗೆದಿದೆ, ಹಾಗೆ ನಿಮ್ಮ ಕಿವಿಗಳು ತೆಗೆದಿದೆ, ಬೀರು ಇದೆ,
ನಿಮ್ಮ ದೇಹ ಇದೆ, ಬೀರುವಿನ ಬಾಗಿಲು ತೆಗೆದಿದೆ, ನಿಮ್ಮ ದೇಹದ ಕಿವಿಗಳು ತೆಗೆದಿದೆ. ಆ ಬೀರುವಲ್ಲಿ ಒಂದು ಲಾಕರ್ ಇದೆ, ನಿಮ್ಮ ದೇಹದಲ್ಲಿ ಒಂದು ಮನಸ್ಸಿದೆ ಅಥವಾ ಒಂದು ಹೃದಯ ಇದೆ, ಅದು ಬೀಗ ಹಾಕಿದೆ. ಅದಕ್ಕೆ ಏನು ಒಳಗಡೆ ಹೋಗ್ತಾ ಇಲ್ಲ, ಇಡಕ್ಕೂ ಆಗ್ತಿಲ್ಲ ತೆಗಿಯಕ್ಕಾಗ್ತಿಲ್ಲ, ಇಡಕ್ಕಾಗ್ತಿಲ್ಲ ತೆಗಿಯಕ್ಕಾಗ್ತಿಲ್ಲ. ಅಣ್ಣ ಪ್ರೇಮ್ ಫ್ಯಾನ್ ಬೇಡ, ಥ್ಯಾಂಕ್ ಯು. ಪ್ರಿಸ್ಲ ಒಳ್ಳೆ ಎ ಸಿ ಇದೆ, ಥ್ಯಾಂಕ್ ಯು. ಅಲ್ಲಿಯಾ ಅಲ್ಲಿಯಾ ಈಗ ಅರ್ಥ ಆಯ್ತಕ್ಕ? ಒಳಗಡೆ ಹೋಗ್ಬೇಕು ಅಂದ್ರೆ ಒಳಗಡೆ ಚಾವಿ ಹಾಕ್ಬಿಟ್ಟಿದ್ದೀರಲ್ಲ ಲಾಕರ್ಗೆ, ಏನ್ ಮಾಡಿದ್ದೀರಾ? ಅದಕ್ಕೆ ಅದಕ್ಕೆ ಹೆಸರೇ ಲಾಕರು. ಲಾಕರು ಏನಾದ್ರು ಲಾಕರು ಪ್ರೈಸಲ್ಲ. ಅದನ್ನ ಓಪನ್ ಮಾಡ್ಬೇಕಾದ್ರೆ ಚಾವಿ ಹಾಕಿ ತೆಗಿಬೇಕು, ಅನ್ಲಾಕ್ ಮಾಡ್ಬೇಕು. ಪ್ರೈಸಲ್ಲ ಅಲ್ಲೆಲ್ಲಿಯಾ. ಹಾಗಾಗಿ ಪ್ರಿಯರೇ ನಾನು ಹೇಳಿದ್ದು, ಯಾಕಂದ್ರೆ ಈಗ ನಾವು ಮಾತನಾಡುವ ಒಂದೊಂದು ಮಾತುವಿನ ಅಲ್ಲಿ ಕೂಡ ದೇವರ ಆತ್ಮನ ಅಭಿಷೇಕ ನಿಮ್ಮ ದೇಹ ಪ್ರಾಣಾತ್ಮಗಳ ಮೇಲೆ ಚಲಿಸ್ತಾ ಇದೆ. ಪ್ರೈಸಲ್ಲ. ನಾನು ಮಾತನಾಡ್ತಿದ್ದು ಪ್ಯೂರ್ಲಿ ಯೇಸುವನ್ನೇ. ಆ ಯೇಸು ಮಾತಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬೇಕು, ಒಂದು ಬಾಯಿ ಬೇಕು ಅಲ್ವಾ? ಅದೊಂದು ಮೀಡಿಯೇಟರ್ ನಾನು ಅಷ್ಟೇ. ಈಗ ನೇರ ಯೇಸು ಸ್ವಾಮಿ ಮಾತುಗಳೇ ಮಾತಾಡ್ತಾರದು. ಬಲಿಪೂಜೆ ಕೂಡ ಅಷ್ಟೇ. ಗುರುಗಳು ಹೇಳ್ತಾರೆ, ಗುರುಗಳು ಹೇಳ್ತಾರೆ, ಇದು ಸ್ಮರಣೆಗಾಗಿ. ಅವತ್ತು ಯೇಸು ಮಾಡಿದ್ದನ್ನ ಇವತ್ತು ನಾನು ಸ್ಮರಣೆ ಮಾಡ್ತದೆ ಅಷ್ಟೇ. ಅಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯ ಯೇಸುವೇ ನೆರವೇರಿಸ್ತಾ ಇದ್ದಾರೆ. ಅವ್ರು ಯಾಕಂದ್ರೆ ಅವರೇ ಪ್ರಧಾನ ಯಾಜಕ. ಪ್ರೈಸಲ್ಲ. ಅವರು ಬರೀ ಪ್ರತಿನಿಧಿಗಳು, ಪ್ರತಿನಿಧಿ. ಅಲ್ಲೆಲುಯ್ಯಾ ಅಲ್ಲೆಲುಯ್ಯಾ. ಹಾಗಾಗಿ ನಾನು ಹೇಳಿದೆ, ದೇವರು ನಿಮ್ಮನ್ನು ಸೃಷ್ಟಿಸಿದ್ದು ತನ್ನ ಪರಿಶುದ್ಧವಾದ ಕೈಗಳಲ್ಲಿ, ತನ್ನ ಪ್ರೀತಿಯ ಕೈಗಳಲ್ಲಿ ನಿಮ್ಮನ್ನು ಸೃಷ್ಟಿಸಿದ್ರು. ಅಲ್ಲೆಲುಯ್ಯಾ. ಅದಕ್ಕಾಗಿಯೇ ನಾವು ದೇವರ ಕರಗಳನ್ನು ನೋಡಬೇಕು, ದೇವರ ಕರಗಳನ್ನು ನೋಡಬೇಕು, ದೇವರ ಕೈಗಳನ್ನು ನೋಡಬೇಕು. ಪ್ರೈಸಲ್ಲ ಹಾಲೆಲುಯ್ಯಾ. ಇವತ್ತು ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳೇ ಬೇರೆ. ದೇವರ ಮನಸ್ಸು, ದೇವರ ಆಲೋಚನೆಗಳೇ ಬೇರೆ. ಓಕೆ, ನಾನು ಪ್ರಾರಂಭ ಮಾಡ್ಬೇಕನ್ಕೊಂಡಿದ್ದು ಇಲ್ಲಿಂದನೇ. ಪ್ರಶಿತ್ರ ಕಾರ್ಯಕಲಾಪ ಮೂರನೇದೇ, ಒಂದರಿಂದ ಓದಿ, ಒಂದರಿಂದ ಮೂರು ಬೇಗ. ಒಂದು ದಿನ ಮಧ್ಯಾಹ್ನ ಮೂರು ಗಂಟೆ ಸಮಯ, ಅದು ಪ್ರಾರ್ಥನಾ ವೇಳೆ. ಒಂದು ದಿನ ಮಧ್ಯಾಹ್ನ ಮೂರು ಗಂಟೆಯ ಸಮಯ, ಅದು ಪ್ರಾರ್ಥನಾ. ಆ ಮಧ್ಯಾಹ್ನ ಮೂರು ಗಂಟೆ ಸಮಯ ಏನು ಸಮಯ? ಪ್ರಾರ್ಥನಾ ಸಮಯ. ಓಕೆ. ಪೇತ್ರ ಮತ್ತು ಯೋಹಾನ ಮಹಾದೇವಾಲಯಕ್ಕೆ ಹೋಗ್ತಾ ಇದ್ರು. ಸುಂದರ ದ್ವಾರ ಎಂದು ಕರೆಯಲಾದ ಮಹಾದೇವಾಲಯಕ್ಕೆ ಹೋಗುವಾಗ ದೇವಾಲಯದ ಎಂಟ್ರೆನ್ಸ್ ನ ಆ ಬಾಗಿಲಿನ ಹೆಸರು ಸುಂದರ ದ್ವಾರ ಎಂಬ ದ್ವಾರದ ಬಳಿ, ಬಾಗಿಲ ಬಳಿ ಹುಟ್ಟು ಕುಂಟನೊಬ್ಬ ಒಬ್ಬ ಹುಟ್ಟು ಕುಂಟ ಇದ್ದ. ಯಾರಿದ್ದ? ಎಲ್ಲಿದ್ದ? ಮಹಾದೇವಾಲಯದ ಸುಂದರ ದ್ವಾರ ಎಂದು ಕರೆಯಲಾಗುವ ಆ ಬಾಗಿಲ ಬಳಿ ಹುಟ್ಟು ಕುಂಟ, ಹುಟ್ಟಿದಾಗಲಿಂದನೇ ಕುಂಠನಾದಂತಹ ಅಂಗವಿಕಲ ಕುತ್ತಿದ ಕುಳಿತಿದ್ದ. ಈಗ ಅಲ್ಲಿಗೆ ಹೋಗ್ತಾರ, ಆ ದೇವಾಲಯಕ್ಕೆ ಹೋಗ್ತಾರದು ಯಾರ್ಯಾರು ಯಾರ್ಯಾರು ಯಾರ್ಯಾರು? ಪೇತ್ರ ಮತ್ತು ಯೋಹಾನ ದೇವಾಲಯಕ್ಕೆ ಹೋಗ್ತಾರೆ. ಈಗ ದೇವಾಲಯದ ಬಳಿ ಕುಳಿತುಕೊಂಡಿದ್ದ ಯಾರು? ಹುಟ್ಟು ಕುಂಟ. ಬೇಜಾರು ಮುಂದೆ ಹೋಗಿ. ಅವನ ಅವಸ್ಥೆ ಏನಂತಂದ್ರೆ, ಪ್ರತಿದಿನ ಒಬ್ಬನ ಹೊತ್ಕೊಂಡ್ ಬರಬೇಕು, ಕೂಡಿಸ್ಬೇಕು, ಸಾಯಂಕಾಲ ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಓಕೆ, ಆ ದ್ವಾರದ ಪ್ರತಿದಿನ ಹೊತ್ಕೊಂಡು ಆ ದ್ವಾರದ ಬಳಿ ಬಿಡಲಾಗ್ತಾ ಇತ್ತು. ನೆಕ್ಸ್ಟ್, ಅವನು ದೇವಾಲಯಕ್ಕೆ ಬರುತ್ತಿದ್ದ ಜನರಿಂದ ಏನ್ ಬೇಡ್ತಾ ಇದ್ದ? ಯಾರ ಹತ್ರ ಬೇಡ್ತಾ ಇದ್ದ? ಎಲ್ಲರೆಲ್ಲರ ಹೇಳಿ, ಯಾರ ಹತ್ರ ಬೇಡ್ತಾ ಇದ್ದ? ದೇವಾಲಯಕ್ಕೆ ಬರುತ್ತಿದ್ದ ಭಕ್ತಾದಿಗಳ ಹತ್ರ ಭಿಕ್ಷೆ ಬೇಡ್ತಾ ಇದ್ದ. ಇವತ್ತು ಕೂಡ ನಮ್ಮ ಚರ್ಚ್ಗಳ ಹತ್ರ ಅಥವಾ ನಮ್ಮ ಈ ಲೋಕಸ್ ಗೇಟ್ ಹತ್ರ ಕೂಡ ಅನೇಕರನ್ನ ಕಾಣ್ತೀವಿ ಅಲ್ವಾ? ಏನಾದ್ರು ಕೊಡಿ, ಸ್ವಲ್ಪ ಏನಾದ್ರು ಕೊಡಿ. ಪ್ರೀಸಲ ಕೊಡಿ. ಈಗಲ್ಲ, ಅವಾಗ್ಲೂ ಇದ್ರು ಅಂತೆ, ಪ್ರಸಿದ್ಧ ಕಾಲದಲ್ಲೇ ಇದ್ರು. ಓಕೆ, ಆಮೇಲೆ ಪೇತ್ರ ಮತ್ತು ಯೋಹಾನ ದೇವಾಲಯಕ್ಕೆ ಹೋಗುತ್ತಿರುವುದನ್ನು ಯಾರು ಕಂಡ? ಹುಟ್ಟಿದಾಗ್ಲಿಂದ ಕುಂಟನಾಗಿದ್ದ, ಹುಟ್ಟು ಕುಂಟನಾಗಿದ್ದ, ಅಂಗವೈಕಲ್ಯ ಇದ್ದಂತ ವ್ಯಕ್ತಿ ಅವನು ನೋಡ್ತಾ ಇದ್ದಾನೆ. ಯಾಕೆ ನೋಡ್ತಾ ಇದ್ದಾನೆ? ತನಗೆ ಏನಾದ್ರೂ ಭಿಕ್ಷೆ ಕೊಡ್ಬೇಕು ಅಂತ. ಏನಂತ? ಏನಂತ? ಯಾರು ಎದುರು ನೋಡ್ತಾ ಇದ್ದಾರೆ? ಆ ಹುಟ್ಟು ಕುಂಟ
ಆ ಸುಂದರ ದ್ವಾರದ ಬಾಗಿಲ ಬಳಿ ಕುಳಿತಿದ್ದ ಹುಟ್ಟು ಕುಂಟ ಏನ್ ಮಾಡ್ತಾ ಇದ್ದ? ದೇವಾಲಯಕ್ಕೆ ಬರ್ತಾ ಇದ್ದ, ಹೋಗ್ತಾ ಇದ್ದ ಎಲ್ಲ ಭಕ್ತಾದಿಗಳನ್ನ ನೋಡ್ತಾ ಇದ್ದ, ಏನಾದ್ರು ಕೊಡ್ತಾನೆ. ಅದೇ ರೀತಿಯಲ್ಲಿ ಪೇತ್ರ ಮತ್ತು ಯೋಹಾನನ್ನು ಕೂಡ ಅವನು ದೃಷ್ಟಿಸಿ ನೋಡ್ತಾನೆ, ಏನಾದ್ರೂ ಕೊಡ್ತಾರೇನೋ ಅಂತ. ಪ್ರೈಸ್ ಲಾರ್ಡ್. ಅಕ್ಕ ಯಾರ್ದು ಮೊಬೈಲ್ ದಯವಿಟ್ಟು ಸೈಲೆಂಟ್ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಈ ಹುಟ್ಟು ಕುಂಟ ನೋಡ್ತಾರದೇನನ್ನ? ಏನಾದ್ರೂ ಅಲ್ವಾ. ಈಗ ಹುಟ್ಟು ಕುಂಟ ಏನನ್ನ ನೋಡಿರ್ಬೋದು? ಎಸ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಜೋಬಲ್ ಕೈ ಹಾಕ್ತಾರ, ಜೋಬಲಿಂದ ಏನಾರು ತೆಗಿತಾರ, ಎಷ್ಟು ಏನಾರು ಕೊಡ್ತಾರ? ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ನಾವು ಕೂಡ ಹಾಗೆ ಇರ್ತೀವಲ್ಲ, ಏನೋ ನಮಗೆ ಕಷ್ಟನೋ ಸಂಕಟನೋ ನೋವು ಬಂದಾಗ ಅಲ್ವಾ, ಯಾರ ಹತ್ರ ಹೇಳ್ಕೊಡುವಾಗ ಅಪ್ಪಿ ತಪ್ಪಿ ಅವ್ರ ಕೈಯಲ್ಲಿ ಜೋಬಲ್ ಹಾಕಿದ್ರೆ, ಜೋಬಲ್ಲಿ ಕೈ ಹಾಕಿದ್ರೆ ಏನಾರು ಕೊಡ್ತಾರೇನೋ ಅಲ್ವಾ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಿಯರೇ, ಈ ಹುಟ್ಟು ಕುಂತನು ಕೂಡ ಅವನು ಅವತ್ತಿನ ಜೀವನದ ಅಗತ್ಯಗಳನ್ನ ಭಿಕ್ಷೆ ಬೇಡ್ತಾ ಇದ್ದ. ಆದರೆ ಇವನು ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ದ. ಹಾಗಾಗಿ ಅವನ ದೃಷ್ಟಿಯೇ ಅದು. ಅದಕ್ಕಾಗಿ ಯೋಹಾನ ಮತ್ತು ಪೇತ್ರ ಮತ್ತು ಯೋಹಾನನನ್ನ ನೋಡ್ತಾ ಇದ್ದಾನೆ, ಏನಾದ್ರು ಕೊಡ್ತಾರ, ಕೇಳ್ತಾ ಇದ್ದಾನೆ ಏನಾದ್ರು ಕೊಡ್ತಾರ. ಆದರೆ ದೇವರ ಆತ್ಮರಿಂದ ತುಂಬಿದ ವ್ಯಕ್ತಿಗಳು ಏನ್ ಹೇಳ್ತಾ ಇದಾರೆ? ಅವನು ಕುಂಟನನ್ನು ತದೇಕ ದೃಷ್ಟಿಯಿಂದ ನೋಡಿದ್ರು. ಹೀಗೆ ಏನ್ ನೋಡಿದ್ರು? ತದೇಕದಿದ್ದ ಅಂದ್ರೆ ಒಂದೇ ಕಣ್ಣು ಮಿಟ್ಟಿಸ್ದಂಗೆ ಹಾಗೇ ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದಾಗ ಇವನೇನ್ ಅನ್ಕೊಂಡ್ರೆ, ನನ್ನ ಪರಿಸ್ಥಿತಿ ನೋಡ್ಕೊಂಡು ಇನ್ನೇನು ಸ್ವಲ್ಪ ಜಾಸ್ತಿ ಕೊಡ್ತಾರೇನೋ. ಅಲ್ಲೆಲೂಯಾ, ಅಲ್ಲೆಲೂಯಾ, ಅಲ್ಲೆಲೂಯಾ ಅಂತ ಹೇಳಿ ತದೇಕ ಅವನು ಪೇತ್ರ ಮತ್ತು ಯೋಹಾನ ಹುಟ್ಟು ಕುಟ್ಟ ನನ್ನ ತದೇಕ ಚಿತ್ರದಿಂದ ನೋಡ್ತಾ ಇರುವಾಗ ನೋಡಿ ಏನ್ ಹೇಳ್ತಾರೆ? ಪೇತ್ರ ಹೇಳ್ತಾರೆ, ಎಲ್ಲಿ ನಮ್ಮ ನೋಡು, ನನ್ನ ನೋಡಮ್ಮ, ನೋಡಿ ನನ್ನ ಪ್ಲೀಸ್, ಅಲ್ಲೆಲೂಯಾ, ಎಲ್ಲಿ ನನ್ನ ನೋಡು ಅಂದಾಗ ಅವರು ಐ ಟು ಐ ಕಾಂಟ್ಯಾಕ್ಟ್ ಆಗ್ತದೆ. ಅರ್ಥ ಆಯ್ತಾ? ಐ ಟು ಐ ಕಾಂಟ್ಯಾಕ್ಟ್ ಆಗ್ತದೆ. ಪ್ರೈಸಲ್ಲ, ಕಳೆದ ಸರಿ ಬಂದ ಕೂಡ ಹೇಳಿದ್ದೆ ಅಲ್ವಾ, ಗೊತ್ತಿಲ್ಲ ಯಾಕೋ ನನಗೆ, ಐ ಟು ಐ ಕಾಂಟ್ಯಾಕ್ಟ್ ಆಯ್ತು. ಓಕೆ, ನೆಕ್ಸ್ಟ್. ಕುಂಟನು ಅವರಿಂದ ಭಿಕ್ಷೆಯನ್ನು ಅಪೇಕ್ಷಿಸುತ್ತಾ ಅವರನ್ನೇ ನೋಡಿದನು. ಯಾಕೆ ಅವನನ್ನೇ ನೋಡಿದ್ದು? ಪೇತ್ರ ಯೋಹಾನ ತದೇಕ ಚಿತ್ತದಿಂದ ಆ ಹುಟ್ಟು ಕುಂಟನನ್ನೇ ನೋಡ್ತಾ ಇದ್ದಾರೆ. ಈಗ ಹುಟ್ಟು ಕುಂಟ ಏನ್ ಮಾಡ್ತಾ ಇದ್ದಾನೆ? ಈ ಪೇತ್ರ ಯೋಹಾನನ್ನೇ ನೋಡ್ತಾ ಇದ್ದಾರೆ. ತದೇಕ ಚಿತ್ತದಿಂದ ಇವ್ರು ಏನಾರು ಕೊಡ್ತಾರ, ಕೊಡ್ತಾರ, ಕೊಡ್ತಾರ? ಪ್ರೈಸ್ ಲಾರ್ಡ್. ಏನೋ ಕೊಡೋದು ಕೊಟ್ಟು ಬಿಟ್ಟು ಹೋಗೋದಂಗೆ ಎಷ್ಟೋ ನಿಂತ್ಕೊಂಡು ನೋಡ್ತಾರ. ಪ್ರೈಸ್ ಲಾರ್ಡ್. ಮುಂದೆ ಆದರೆ ಪೇತ್ರನು ನೋಡಿ, ಏನಾದ್ರೂ ಕೊಡ್ತಾರೇನೋ ಅಂತ ಅವನು ಬಕ ಪಕ್ಷಿ ತರ ಕಾಯ್ಕೊಂಡಿದ್ದಾನೆ. ಈ ಪೇತ್ರ ಏನ್ ಮಾಡ್ತಾನೆ ನೋಡಿ ಈಗ, ಅಲ್ಲಿ ಈಗ ಹೇಳ್ತಾನೆ, ಹಣನು ಇಲ್ಲ ಕಾಸು ಇಲ್ಲ, ಹಣನು ಇಲ್ಲ ಕಾಸು ಇಲ್ಲ. ಪೇತ್ರ ಹೇಳ್ತಾನೆ, ಹುಟ್ಟುಕುಂಟ ಹೇಳಿದ ಏನಾದ್ರು ಕೊಡ್ತಾರೆ ಅಂತ ಹಿಂಗೆ ನೋಡ್ತಾ ಇದ್ದಾರೆ. ನಾನು ಈ ಅಮ್ಮನ ಹಿಂಗೆ ನೋಡ್ತಾ ಇದ್ದೀನಿ. ಈ ಅಮ್ಮ ಹೇಳ್ತಾರೆ, ಬ್ರದರ್ ನಮ್ಮ ಹತ್ರ ಹಣ ಕಾಸು ಏನಿಲ್ಲ ಬ್ರದರ್, ನಮ್ಗೆ ಕಷ್ಟ, ನಿಮ್ಗೆ ಎಲ್ಲಿ ಕೊಡ್ಲಿ? ಕ್ರೈಸ್ತರ ನಾನು ಕೇಳಿಲ್ಲ ಎಕ್ಸಾಂಪಲ್ಗೆ. ಅಲ್ಲೆಲೂಯಾ, ಅಲ್ಲೆಲೂಯಾ, ಅಲ್ಲೆಲೂಯಾ. ಹಾಗೆ ನೋಡುವಾಗ ಪೇತ್ರ ಹೇಳ್ತಾನೆ, ಹಣನೂ ಇಲ್ಲ ಕಾಸು ಇಲ್ಲ, ಮತ್ತೆ ಇಷ್ಟೊತ್ತು ಯಾಕೆ ನಾನು ನೋಡಿದ್ದು? ಆಸೆ ಹುಟ್ಟಿಸ್ಬಿಟ್ಟು ತಂಡೇರು ಇದ್ಬಿಟ್ರು. ಅಲ್ಲೆಲೂಯಾ, ಅಲ್ಲೆಲೂಯಾ. ತದೇ ಕಚ್ಚಿತ್ತು ನೋಡುವಾಗ ಅವನಿಗೆ ಎಲ್ಲ ನಡೆಸಿ ಎಲ್ಲ ಕೊಡ್ತಾರ ನೆನೆಸ್ತಾ ಇರ್ತಾನೆ. ಪಾಪ ಆಸೆ ಪಟ್ಕೊಂಡಿದ್ದಾನೆ ಹುಟ್ಟುಕುಂಟ. ಈ ಪೇತ್ರ ಹೇಳ್ತಾನೆ, ಹಣ ಇಲ್ಲ ಕಾಸು ಇಲ್ಲ ನನ್ನ ಹತ್ರ, ನಿನಗೆ ಕೊಡೋಕ್ಕೆ ಹಣ ಕಾಸು ನನ್ನಲ್ಲಿ ಏನಿಲ್ಲ, ಮತ್ತೆ ನನ್ನಲ್ಲಿ ಇರುವುದನ್ನ ಕೊಡ್ತೀನಿ. ಆಗ ಹುಟ್ಟುಕುಂಟ ಅನ್ಕೊಂಡಿರ್ಬೋದು, ಓಹೋ ಕಾಸು ಈಸಿಲ್ದೆ ಇರ್ಬೋದು, ಚಿನ್ನನೋ ಬೆಳ್ಳಿನೋ ಮುತ್ತೋ ರತ್ನೋ ಕೊಡ್ಬೋದು, ನನ್ನಲ್ಲಿ ಇರೋದಂತಂದ್ರೆ ತುಂಬ ಬೆಲೆ ಬಾಳೋದಿರ್ಬೋದು, ಅದಕ್ಕೆ ಪೇತ್ರ ಹಂಗೆ ಹೇಳ್ತಾ ಇರ್ಬೋದು ಅಲ್ವಾ. ಪ್ರೈಸಲ್ಲ, ಅಲ್ಲೆಲೂಯಾ. ನಾವೆಲ್ಲ ಟಾರ್ಗೆಟ್ ಮಾಡೋದು ದೊಡ್ಡ ದೊಡ್ಡದಕ್ಕಲ್ವಾ. ಪ್ರೈಸಲ್ಲ, ಅಲ್ಲೆಲೂಯಾ. ಹಾಗಯ್ಯ ಪೇತ್ರ ಹೇಳ್ತಾನೆ, ನನ್ನಲ್ಲಿ ಇರುವುದನ್ನ ನನಗೆ ಕೊಡ್ತೇನೆ. ಅದೇನಂದ್ರೆ
ನಜರೇತಿನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾನು ನಿನಗೆ ಆಜ್ಞೆ ಮಾಡ್ತಾ ಇದ್ದೇನೆ, ಕಮನ್ ಗೆಟ್ ಅಪ್, ಎದ್ದಳು, ನಡಿ. ಯಾರಿಗೆ? ಪುಟ್ಟ ಕುಟ್ಟನಿಗೆ. ಪ್ರಿಯರೇ, ಯೋಚನೆ ಮಾಡಿ ನೋಡಿ. ಅದಕ್ಕೆ ನನಗೆ ದೇವರು ಕೊಟ್ಟ ಪ್ರೇರಣೆ ಮೇರೆಗೆ ದೇವರ ಕರಗಳನ್ನು ನೋಡಬೇಕು, ಮನುಷ್ಯನ ಕರಗಳನ್ನು ಅಲ್ಲ, ಮನುಷ್ಯನ ಕೈಗಳನ್ನು ಅಲ್ಲ. ಹಾಗಾಗಿ ಪೇತ್ರ ದೇವರ ಆತ್ಮನಿಂದ ತುಂಬಿದವನಾಗಿ ದೇವರ ಚಿತ್ತವನ್ನು, ದೇವರ ಮನಸ್ಸನ್ನು ಅರಿತವನಾದ ಪೇತ್ರ ದೇವರ ಚಿತ್ತವನ್ನು ಮಾಡ್ತಾ ಇದ್ದಾನೆ. ಈಗ ಪೇತ್ರ ಕಾಸು ಕೊಡ್ಬೋದಾಗಿತ್ತಲ್ವಾ? ಹೇಳ್ತಾರೆ, ಚಿನ್ನ ನನ್ನ ಹತ್ರ ಹಣವೋ ಕಾಸು ಏನಿಲ್ಲ, ನನ್ನ ಹತ್ರ ಒಂದಿದೆ. ಏನು ಅದು? ಪರ್ಮನೆಂಟ್ ಸೊಲ್ಯೂಷನ್, ಅದು ಶಾಶ್ವತವಾದ ಪರಿಹಾರ. ಇವತ್ತೇನೋ ಪೇತ್ರ 100, 500, 1,000, 2,000, 10,000, 1,00,000 ಹಿಂಗೆ ಕೊಟ್ಬಿಡ್ಬೋದು. ಅವನ ಕಷ್ಟ, ಅವನ ಸಮಸ್ಯೆ ಪರಿಹಾರ ಆಗ್ತದ? ಇರೋ ಅಷ್ಟು ದಿನ ತಿನ್ಬೋದು, ಮತ್ತೆ ಅದೇ ಭಿಕ್ಷೆ ಬಿಡಬೇಕು. ನೋಡಿ, ದೇವರ ಕರಗಳನ್ನು ನೋಡುವಾಗ ನಮ್ಮ ಜೀವನಗಳು ಬದಲಾಗ್ತದೆ. ಮನುಷ್ಯನ ಕರಗಳನ್ನು ನೋಡುವುದಾದ್ರೆ ಇರುವ ಸ್ಥಿತಿಗಿಂತ ಈಗಿನ ಸ್ಥಿತಿಗೆ ಹೋಗ್ತೀರಾ. ಡೋಂಟ್ ಲುಕ್ ಅಟ್ ಹ್ಯೂಮನ್ ಹ್ಯಾಂಡ್ಸ್, ಕರೆಕ್ಟಾ? ಇಂಗ್ಲೀಷ್ ಕರೆಕ್ಟ್ ಅಲ್ಲ. ಓಕೆ, ಪ್ರೈಸಲ್ಲ. ಮನುಷ್ಯನ ಕೈಗಳನ್ನು ನೋಡಬೇಡ. ಸೃಷ್ಟಿಸಿದ, ಸೃಷ್ಟಿ ಮಾಡಿದ, ಸೃಷ್ಟಿಕರ್ತನಾದ ದೇವರ ಕೈಗಳನ್ನು ನೋಡು. ಅಲ್ಲೆಲುಯ್ಯಾ, ಅಲ್ಲೆಲುಯ್ಯಾ, ಅಲ್ಲೆಲುಯ್ಯಾ. ಪೇತ್ರ ಒಂದು ವೇಳೆ ಕಾಸೋ ಚಿನ್ನನೋ ಏನೋ ಕೊಟ್ಟಿದ್ರೆ ಅವನು ತಿರುಗಿ ಕೂಡ ತಿರುಗಿ ಭಿಕ್ಷೆ ಎತ್ತುವ ಕಾಯಕವನ್ನೇ ಮಾಡಬೇಕಾಗಿತ್ತು. ಆದರೆ ಈಗ ಪೇತ್ರ ಶಾಶ್ವತವಾದ ಪರಿಹಾರವನ್ನು ಸೂಚಿಸ್ತಾ ಇದ್ದಾನೆ. ಯಾಕೆ ಅಂತಂದರೆ ಪರಿಶುದ್ಧಾತ್ಮ ಪೇತ್ರನಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಯೇಸುನ ಆತ್ಮ ಪವಿತ್ರಾತ್ಮರಲ್ಲಿ, ಯೇಸುನ ಆತ್ಮ ಪೇತ್ರನಲ್ಲಿ ಚಲಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಇದನ್ನು ಮಾಡು. ಇವತ್ತು ನಾವು ಲೋಕಸ್ಗೆ ಬರ್ತೀವಿ, ತುಂಬ ಜನ ಬರ್ತೇವೆ. ದೇವ್ರೇ ಕಷ್ಟ ಎಲ್ಲ ಹೋದರೆ ಸಾಕು ದೇವ್ರೇ, ದೇವ್ರೇ ರೋಗ ಪರಿಹಾರ ಸಾಕು ದೇವರೇ. ಅದು ನಿನ್ನ ಆಲೋಚನೆ, ದೇವರ ಆಲೋಚನೆ ಏನು? ದೇವ್ರ ಮನಸ್ಸೇನು? ದೇವ್ರ ಮನಸ್ಸೇನು? ನೀನು ಕೇಳೋದೆಲ್ಲ ಟೆಂಪ್ರವರಿ, ನೀನು ಕೇಳಿದೆಲ್ಲ ಲೌಕಿಕವಾದದ್ದೇ, ನಿನ್ನ ಲೋಕ ಕೇಳಿದೆಲ್ಲಾನು ನಶ್ವರವಾದದ್ದೇ. ಯೇಸು ಕೊಡ್ಲಿಕ್ಕೆ ಇರೋದು ಶಾಶ್ವತವಾದದ್ದು, ಸ್ಥಿರವಾಗಿದ್ದು, ಅಳಿಯದೇ ಉಳಿಯುವಂಥದ್ದು, ಅಳಿಯದೇ ಉಳಿಯುವಂಥದ್ದು ಯೇಸು ಕೊಡಬೇಕಂತ ಇಚ್ಛಿಸ್ತಾ ಇದ್ದಾರೆ ಪ್ರಿಯರೇ. ಅದಕ್ಕಾಗಿ ಪೇತ್ರ ಹೇಳಿದ್ದು, ನನ್ನಲ್ಲಿ ಕೊಡಲಿಕ್ಕೆ ಚಿನ್ನನೋ ಬೆಳ್ಳಿನೋ ನಾಣ್ಯವೋ ಇಲ್ಲ, ನಜರೇತನ ಯೇಸು ನಾಮದಲ್ಲಿ ಹೇಳ್ತೇನೆ, ಎದ್ದಳು. ಯಾವಾಗ ಪೇತ್ರ ಹೇಳ್ತಾನೋ ಅವನ ಕೈ ಹಿಡಿತಾರೋ ಪೇತ್ರ, ಓದಿಯಾಕ ಓದಿ ಮುಂದುವರಿಸಿ. ಎದ್ದು ನಡೆ ಎನ್ನುತ್ತ ಅವನ ಬಲ್ಲಗೈಯನ್ನು ಹಿಡಿದು. ಯಾಕಂದ್ರೆ ಅನೇಕ ವರ್ಷಗಳಿಂದ ಅವನ ಏನಾಗಿದ್ದ ಆ ಒಂದು ಅವಸ್ಥೆಯಲ್ಲಿದ್ದ. ಈಗ ಅವಸ್ಥೆ ಅಂತ ಅವನ ಎಬ್ಬಿಸ್ಬೇಕು ನಡೆಸಿ. ಹೇಗೆ ಗೊತ್ತಾ? ಒಬ್ಬ ಕೆಸನಲ್ಲಿ ಊದ್ಕೊಂಡು ಬಿಟ್ಟಿದ್ರೆ ಅವನ ಆಚೆ ಬರೋಕ್ಕೆ ಬಾರಿ ಕಷ್ಟ, ಪ್ರಯತ್ನ ಮಾಡ್ತಾನೆ. ಬಟ್ ಅವನ ಆಚೆ ಬರಬೇಕಾದ್ರೆ ಇನ್ನೊಬ್ಬನ ಆಚೆಯಿಂದ ಕೈ ಕೊಡಬೇಕು. ಯಾಕಂದ್ರೆ ನಾವು ಸ್ಥಿರವಾದ ನೆಲದ ಮೇಲೆ ನಿಂತಿದ್ದೀವಿ. ಅವನು ಕೆಸರಲ್ಲಿ ಊದ್ಕೊಂಡ್ಬಿಟ್ಟಿರ್ತಾನೆ, ಆ ಕೆಸರು ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟಿರ್ತದೆ. ಆ ಕೆಸರಿಂದ ಅವನ ಆಚೆ ಬರೋಕ್ಕೆ ಭಾರಿ ಕಷ್ಟ, ಹಾಗಾಗಿ ಕೈ ಕೊಡಬೇಕು. ಪೇತ್ರ ಕೈ ಕೊಟ್ಟ. ಪೇತ್ರನಲ್ಲಿ ಇದ್ದಂಥ ಅಭಿಷೇಕ ಅವನ ನರಗಳಲ್ಲಿ ಹೋಗ್ಬಿಡ್ತು, ಮೂಳೆಗಳಲ್ಲಿ ಹೋಯ್ತು, ಮಾಂಸ ಖಂಡಗಳಲ್ಲಿ ಹೋಯ್ತು. ಬಲಹೀನವಾದ ಮಾಂಸದ ಖಂಡಗಳಲ್ಲೂ, ಮೂಳೆ ಮಾಂಸಗಳಲ್ಲೂ, ನರಮಂಡಲದಲ್ಲಿ ಹೋಯ್ತು. ಅವನು ಎದ್ದು ನಿಂತ, ಜಿಗಿದು ನಿಂತ, ಸಂತೋಷವಾಗಿ ಕುಣಿಯುತ್ತ ನಲಿಯುತ್ತ ದೇವಾಲಯದಲ್ಲಿ ಹೋಗಿ ದೇವನ್ನ ಕೊಂಡಾಡಿದ. ಅಲ್ಲೆಲುಯ್ಯಾ, ಅಲ್ಲೆಲುಯ್ಯಾ, ಅಲ್ಲೆಲುಯ್ಯಾ. ಭಿಕ್ಷೆ ಕೊಟ್ಟಿದ್ರೆ, ಪಾತ್ರಲ್ಲಿ ನಾಣ್ಯನು ಒಂದು ನೋಟ ಹಾಕಿದ್ರೆ, ಅವನು ಆ ಶಾಶ್ವತವಾದ ಆ ಸಂತೋಷವನ್ನು ಅನುಭವಿಸಕಾಗ್ತೈತಾ ಅಲ್ವಾ? ಅಲ್ಲೆಲುಯ್ಯಾ, 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 ಅಲ್ಲೆಲುಯ್ಯಾ. ಆನಂದನೇ ಬೇರೆ, ಸಂತೋಷನೇ ಬೇರೆ. ಪ್ರೈಸಲ್ಲ. ತಾತ್ಕಾಲಿಕವಾದದಕ್ಕೂ ಶಾಶ್ವತವಾದದಕ್ಕೂ ವ್ಯತ್ಯಾಸ ಇದೆ. ನೋಡಿ, ಒಂದು ನಾಣ್ಯನೋ ಒಂದು ನೋಟ್ ಹಾಕಿದ್ರೆ ಅದೊಂದು ಆ ಒಂದು ಸಂತೋಷನೇ ಬೇರೆ.
ಈಗ ಅವನಿಗೆ ಎಲ್ಲ ಅವನಿಗೇನಂತಂದ್ರೆ ಇನ್ನು ಯಾವ ಕಾಲಕ್ಕೂ ಇನ್ನೊಬ್ಬನ ಹತ್ರ ಕೈ ಚಾಚದೆ ದುಡಿದು ತಿನ್ನುವ ಕೃಪೆಯನ್ನ ದೇವರು ಕೊಟ್ಟು ಎಬ್ಬಿಸ್ಬಿಟ್ರು ನೋಡಿ. ಅಲ್ಲೆಲುಯ್ಯ ಅಲ್ಲೆಲುಯ್ಯ. ಒಂದು ವಾಕ್ಯ ಓದಿ, ಲುಕನ ಶುಭ ಸಂದೇಶ 13:16 ಓಕೆ. ಒಂದು ಗೂನಿ ಸ್ತ್ರೀ ಯೇಸುವಿನ ಬಳಿಗೆ ಬರ್ತಾರೆ. ಈ ಗೂನಿ ಸ್ತ್ರೀ ಯಾರು ಅಂತಂದ್ರೆ, ಗೂನಿ ಅವಳು ಅನ್ಕೊಂಡಿದ್ದಾಳೆ ಇವತ್ತು ರೋಗ, ಇದೊಂದು ವೇದನೆ, ಇವತ್ತೊಂದು ಭಾರ, ಯೇಸುವಿನ ಹತ್ರ ಹೋದ್ರೆ ಸೌಖ್ಯ ಸಿಗ್ತದೇನೋ ಅಂತೇಳಿ ಅವಳು ಬರುವಾಗ ಯೇಸು ಅವಳನ್ನು ಕಂಡ ತಕ್ಷಣ ಗೊತ್ತಾಯಿತು ಇವಳು ಅಬ್ರಹಾಮನ ವಂಶದವಳು. ಯಾರು ಹೇಳಿ? ಅಬ್ರಹಾಮನ ವಂಶದವಳು, ಆಶೀರ್ವಾದಕ್ಕೆ ಬಾಧ್ಯಳು, ರಕ್ಷಣೆಯಲ್ಲಿ ನಡೀತಾ ಇದ್ದವಳು ಅಲ್ವಾ, ದೇವರ ಮಗಳು. ಆದ್ರೆ ಇವತ್ತು ಅವಳು ಗೂನಿ ಆಗ್ಲಿಕ್ಕೆ ಕಾರಣ ಏನು? ವರ್ಷಾನುಗಟ್ಟಲೆ, ಎಷ್ಟು ವರ್ಷಗಳಿಂದ? 18 ವರ್ಷಗಳಿಂದ ಅವಳು ಗೂನಿಯಾಗಿಯೇ ಹಿಂಗೆ ನಡೀತಾ ಇದ್ಲು. ಈಗ ಇವಳನ್ನು ಹೀಗೆ ಬಂಧಿಸಿಟ್ಟಿದ್ದೆ ಯಾರು? ಎಸ್, ಅದನ್ನೇ ಪೇತರನ ಮುಖಾಂತರ ಒಟ್ಟು ಕುಂಟನಲ್ಲಿ ಆದಂತ ಕಾರ್ಯ. ಅವನಲ್ಲಿ ಅಂತ ಬಂಧನ ಬಿಟ್ಟು ಹೋಯ್ತು. ಅವನು ನೋಡಿದ್ದು ಭಿಕ್ಷೆ, ಯೇಸು ಕೊಟ್ಟಿದ್ದು ಬಿಡುಗಡೆ. ಅವನು ಕೇಳಿದ್ದು ಭಿಕ್ಷೆ, ಪೇತರನ ಮುಖಾಂತರ ಯೇಸು ಕೊಟ್ಟಿದ್ದು ಬಿಡುಗಡೆ. ಅದಕ್ಕೆ ನನ್ನ ಯೇಸುವಿನ ಕರಗಳು ರಕ್ಷಣಾ ಕರಗಳು, ಯೇಸುವಿನ ಕೈಗಳು ಬಿಡುಗಡೆ ಮತ್ತು ಸೌಖ್ಯ ಕೊಡುವ ಕೈಗಳು, ಯೇಸುವಿನ ಕೈಗಳು ನಿನ್ನನ್ನು ಅಭಿಷೇಕದಿಂದ ತುಂಬುವ ಕೈಗಳು, ಯೇಸುವಿನ ಕೈಗಳು ಸಮೃದ್ಧಿಯಿಂದ ನಿನ್ನನ್ನು ಅನುಗ್ರಹಿಸುವ ಕೈಗಳು. ಅಲ್ಲೆಲುಯ್ಯ ಅಲ್ಲೆಲುಯ್ಯ. ಈಗ ಈ 18 ವರ್ಷಗಳಿಂದ ಬಂಧಿಸಿಟ್ಟಿದ್ದ ಈ ಒಂದು ಗೂನಿಯನ್ನ ಗೂನಿ ಯೇಸುವಿನ ಬಳಿಗೆ ಬರುವಾಗ ಓದಿ 13:16 ಅಬ್ರಹಾಮನ ವಂಶಜಳಾದ ಈಕೆಯನ್ನು ಸೈತಾನನು 18 ವರ್ಷಗಳಿಂದ ಕಟ್ಟಿ ಹಾಕಿದನು. ಈ ಕಟ್ಟಿನಿಂದ ಈಕೆಯನ್ನು ಸಬ್ಬತ್ ದಿನ ನೋಡಿದ್ರ ರೈಸಲಾಡ್ ಹಾಲೆಲುಯ್ಯ. ಯಹೂದ್ಯರು ಪರಿಸಾಯರು ಇವ್ರು ಹೇಳ್ತಾ ಇದ್ರು ಸಬ್ಬತ್ ದಿನ ಇದೆಲ್ಲ ಮಾಡೋದು ಒಳ್ಳೇದಾ? ಅವಳು ಅಬ್ರಹಾಮನ ವಂಶಜಳು, ದೇವರ ಸ್ವಕೀಯ ಪರಿಚಯ ಆದವಳು. ಅವಳನ್ನು ಬಂಧಿಸಿಟ್ಟಿದ್ದು ಸೈತಾನ. ಇವತ್ತು ಅವಳಿಗೆ ಬಿಡುಗಡೆ ಕೊಡೋದು ಒಳ್ಳೇದಾ ಕೆಟ್ಟದಾ? ಎಸ್, ಅಲ್ಲೆಲುಯ್ಯ 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 ಅಲ್ಲೆಲುಯ್ಯ. 13 ವಾಕ್ಯ ಓದಿ ನೋಡಿ, ಆಕೆಯ ಮೇಲೆ ತಮ್ಮ ಅಸ್ತ್ರಗಳನ್ನಿಟ್ಟರು, ತಕ್ಷಣವೇ ಆಕೆ ನೆಟ್ಟಗಾದಳು ಮತ್ತು ದೇವರಿಗೆ ಸ್ತೋತ್ರ ಸಲ್ಲಿಸಿದಳು. ಪ್ರೈಸ್ ಲಾರ್ಡ್ ಅಲ್ಲೆಲುಯ್ಯ. ಒಂಚೂರು ಚೆನ್ನಾಗಿದೆ, 10ನೇ ವಾಕ್ಯದಿಂದ ಓದೋಣಕ್ಕ, ಎಲ್ಲರ 10ನೇ ವಾಕ್ಯದಿಂದ ಓದೋಣ, ಬಹಳ ಚೆನ್ನಾಗಿದೆ. ಈ ವಾಕ್ಯದಲ್ಲಿ ಒಂದು ಬಿಡುಗಡೆ ಅಭಿಷೇಕ ಒಬ್ಬೊಬ್ಬರಲ್ಲಿ ದೇಹಾತ್ಮ ಪ್ರಾಣಗಳಲ್ಲಿ ಚಲಿಸ್ತಾ ಇದೆ. ಪ್ರೈಸ್ ಲಾರ್ಡ್. 13:10 ಲೂಕನ ಸುವಾರ್ತೆ 1:1 ನಾನು ಓದ್ತೇನೆ. ಒಂದು ಸಬ್ಬತ್ ದಿನ ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರದಲ್ಲಿ ಬೋಧಿಸುತ್ತಿದ್ದರು. 18 ವರ್ಷಗಳಿಂದ ದೈವ ಪಿಡಿತಳಾಗಿ ನರಳುತ್ತಿದ್ದ ಒಬ್ಬ ಮಹಿಳೆ ಅಲ್ಲಿದ್ದಳು. ಆಕೆ ಒಬ್ಬ ಗೂನಿ, ನೆಟ್ಟಗೆ ನಿಲ್ಲಲು ಸ್ವಲ್ಪವೂ ಆಗುತ್ತಿರಲಿಲ್ಲ. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು, ನೋಡಮ್ಮ ನೀನು ವ್ಯಾಧಿಯಿಂದ ಬಿಡುಗಡೆಯಾದೆ ಎಂದು ಹೇಳಿ ಆಕೆಯ ಮೇಲೆ ಅಸ್ತ್ರಗಳನ್ನಿಟ್ಟರು, ತಕ್ಷಣವೇ ಆಕೆ ನೆಟ್ಟಗಾದಳು ಮತ್ತು ದೇವರಿಗೆ ಸ್ತೋತ್ರ ಸಲ್ಲಿಸಿದಳು. ಅಲ್ಲೆಲುಯ್ಯ ಅಲ್ಲೆಲುಯ್ಯ ಅಲ್ಲೆಲುಯ್ಯ. ನನ್ನ ಆತ್ಮೀಯ ಸಹೋದರ ಸಹೋದರ, ನೀನು ಯಾವುದೇ ವಸ್ತುವಲ್ಲಿದ್ದರೂ ಕೂಡ ನಿಮ್ಮನ್ನು ಬಿಡಿಸಲು ದೇವರು ಶಕ್ತರಾಗಿದ್ದಾರೆ. ದೇವ್ರ ಕೈ ಮೋಟ್ಗೆ ಏನಲ್ಲ, ನಿಮ್ ಕೈ ಪಿಸ್ನಾರಿ ಕೈ, ನಿಮ್ ಕೈ ಹಿಂಗ್ ಹೋಗ ಕೈ ಹಿಂಗ್ ಬರ್ತದೆ, ದೇವರ ಕೈ ಧಾರಾಳವಾಗಿ ಬರ್ತದೆ. ಸಂಖ್ಯಾಕಾಂಡ 11:23 ಬೇಗ ಬೇಗ ಓದ್ಬೇಕು. ಸರ್ವೇಶ್ವರವನಿಗೆ ನೋಡಿ, ಸರ್ವೇಶ್ವರ ಹೇಳ್ತಾ ಇದಾರೆ ಇವತ್ ನಿಮ್ಗೆ. ಸರ್ವೇಶ್ವರ ಹೇಳ್ತಾ ಇದಾರೆ, ಸರ್ವೇಶ್ವರನ ಕೈ ಮೋಟ್ಗೈಯೋ, ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ನೀನೇ ನೋಡು. ಯುದ್ಧ ಸರ್ವೇಶ್ವರನದು, ಯುದ್ಧ ಸರ್ವೇಶ್ವರನದು. ಅದಕ್ಕೆ ಜರುಬಬೇಲನಿಗೆ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ
ಜಕರ್ಯ ಪ್ರವಾದಿಯ ಪುಸ್ತಕದಲ್ಲಿ ನಾಲ್ಕನೇ ಅಧ್ಯಾಯ ಆರನೇ ವಾಕ್ಯ ಓದಿ ನೋಡಿ. ಜಕರ್ಯ ಪ್ರವಾದಿಯ ಪುಸ್ತಕದಲ್ಲಿ ಜರುಬಬೇಲನಿಗೆ ಈ ಸಂದೇಶ ಕೊಡಲಿಕ್ಕೆ ಹೇಳ್ತಾ ಇದ್ದಾರೆ ದೇವದೂತ. ಹೇಳಿದ್ರು ಜರುಬಬೇಲನಿಗೆ ಈ ಸಂದೇಶ ಹೇಳು. ಕ್ರೈಸ್ತ ಹಾಲೆಲೂಯಾ. ಏನದು? ಜರುಬಬೇಲನಿಗೆ ಈ ಸಂದೇಶವನ್ನು ಕೊಡು, ನಿನಗೆ ಜಯ ದೊರಕುವುದು ನಿನ್ನ ಶಕ್ತಿ ಸಾಮರ್ಥ್ಯದಿಂದಲ್ಲ, ಸೇನಾ ಬಲದಿಂದಲ್ಲ, ನನ್ನ ಆತ್ಮ ಶಕ್ತಿಯಿಂದ. ಇದು ಸರ್ವೇಶ್ವರ ಸೇನಾಧೀಶ್ವರ, ಇದು ಸರ್ವೇಶ್ವರ ಸ್ವಾಮಿಯ ನಡಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ ಹಾಲೆಲೂಯಾ. ಆಸಾಕ್ಬಿಟ್ಟಿದ್ರೆ ಪರಿಹಾರ ಆಗ್ತೈತಾ? ಇವತ್ತು ನಮ್ಮ ಜೀವನದಲ್ಲಿ ಆಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ನೋಡಿ, ನಾನು ಹೇಳಿದ್ನೆಲ್ಲ ಗೊತ್ತಿಲ್ಲ. ವರ್ಷಗಳಿಂದ ನಾನು ಕಷ್ಟ ಸಂಕಟಗಳು ನಮ್ಮ ಜೀವನದಲ್ಲಿ, ಅದು ಸುಖವಾಗಿದ್ದಾಗ ದೇವರು ಹುಡುಕಿಲ್ಲ, ಎಲ್ಲ ಇದ್ದಾಗ ಹುಡುಕಿಲ್ಲ. ಆರೋಗ್ಯ ಇತ್ತು, ಹಣ ಇತ್ತು, ಹೆಸರಿತ್ತು, ದೌಲಿತ್ತು, ಎಲ್ಲ ಇತ್ತು, ಅಹಂಕಾರ ಎಲ್ಲ ಇತ್ತು ನಮಗೆ, ಆಯಿತಾ? ಅಲ್ಲಿ ದೇವರು ಹುಡುಕಿಲ್ಲ. ಚರ್ಚ್ ಕೂಡ ಹೋಗ್ತಾ ಇರಲಿಲ್ಲ ನಾನು. ವರ್ಷಕ್ಕೊಂದ್ಸರಿ ಹೋಗದೆ ದೊಡ್ಡದು ಪ್ರೈಸ್ ಲಾರ್ಡ್, ದೊಡ್ಡ ಸಾಧನೆ. ಹಾಗೆ ಇದ್ದವನು ನಮ್ಮ ಜೀವನದಲ್ಲಿ ಮೆಲ್ಲ ಮೆಲ್ಲಿಗೆ ಕಷ್ಟಗಳು ನಮ್ಗೆ ಹರಿವಿಲ್ಲದೇ ಗೊತ್ತಿಲ್ಲ. ಈ ಬಿಲ ತೋಡ್ತ ನೋಡಿ ಇಲ್ಲಿ, ಹಂಗೆ ಹರಿವಿಲ್ಲದೆ ನಮ್ಮ ಒಳಗಡೆ ಭಾಳ ದೊಡ್ಡ ಪ್ರಪಾತಕ್ಕೆ ಬಿದ್ದುಬಿಟ್ಟಿದ್ವಿ. ಈ ನಮ್ಗೆ ನಾನು ಹೋಗಿದ್ದೆ ಅಂದರೆ ಕಷ್ಟ ಒಳ್ಳೆ ಪರಿಹಾರ ಆದರೆ ಸಾಕು ದೇವರೇ ಅಂತ ಹೋಗಿದ್ದೆ. ಆಮೇಲೆ ಅಲ್ಲಿ ಒಂದು ಕಡೆ ಪ್ರಾರ್ಥನೆ ಹೋಗ್ತದೆ, ಒಂದು ಫಾದರ್ ಒಂದು ಸ್ಥಳ ತೋರಿಸಿದ್ರು, ಹೋಗ್ತಾ ಇದ್ವಿ. ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಇಲ್ಲೇ ಈಜಿಪುರದಲ್ಲಿ ಹೋಗ್ತಾ ಇದ್ದೆ. ಅವರು ಒಂದು ಫಾದರ್ ದಿಂಡಿಗಲ್ಲಿದ್ದಾರೆ, ಫಾದರ್ ಜೋಸೆಫ್ ವಿಕ್ಟರ್ ಅಂತ. ಅವರು ಒಳ್ಳೆ ಆತ್ಮಿಕವಾದ ಅಭಿಷೇಕದ ಗುರುಗಳು ಪ್ರೈಸಲಾಡ. ಸೊ ಅವರು ಹೇಳಿದ್ರು ಇಂಥ ಜಾಗಕ್ಕೆ ನಾನು ಬರ್ತೀನಿ ಒಂದು ಸಭಾ ಅಂದರು. ನಾನು ಹೋದೆ, ಭೇಟಿಯಾದೆ. ಅವ್ರು ನನ್ನ ಹೆಸರು ಮುಖಾನೆ ನೋಡಿರಲಿಲ್ಲ, ಹೆಸರು ಕರೆದು ದೇವರ ವಾಕ್ಯ ಕೊಟ್ಟರು. ಆಮೇಲೆ ಹೇಳಿದ್ರು ಇಲ್ಲಿ ಬಂದು ಪ್ರೇಯರ್ ಇನ್ಮೇಲೆ ರೆಗ್ಯುಲರ್ ಆಗಿ ಪ್ರೇಯರಿಗೆ ಬಾ. ಪ್ರೈಸಲಾಡ್ ಹಾಲೆಲೂಯಾ. ನೋಡಿ, ಅಲ್ಲಿ ಬಂದವರೆಲ್ಲ ಮನೆ ಕಟ್ಟಬೇಕು, ಡುಮ್ ಮನೆ ಆಗೋಯ್ತು. ಮಕ್ಕಳಿಗೆ ಮದುವೆ ಆಗಬೇಕು, ಆ ಮದುವೆ ಆಗೋಯ್ತು. ಸಾಲ ತೀರೋಗ್ಬೇಕು, ಸಾಲ ತೀರೋಯ್ತು. ಬ್ರದರ್ ರೋಗ, ಆ ರೋಗ ವಸಿ ಆಗೋಯ್ತು. ನನಗೆ ಮಾತ್ರ ಏನಾಗಿಲ್ಲ ನೋಡಿ. ಪ್ರೈಸಲಾಡ್ ಹಾಲೆಲೂಯಾ. ನಾನು ತಲೆ ಮೇಲೆ ಕಟ್ಕೊಂಡೆ, ಬಂದವ್ರಿಗೆಲ್ಲ ಒಳ್ಳೇದಾಗ್ತದೆ, ನನಗೆ ಯಾಕೆ? ನಾನು ಕೇಳಿದೆ, ಬ್ರದರ್ ಅವ್ರ ಗಂಡ ಹೆಂಡತಿ ತುಂಬ ತುಂಬ ನಮ್ಮನ್ನು ಪ್ರೀತಿಯಿಂದ ನೋಡೋರು. ಅವರು ಅದೇ ಅವ್ರು ಹೇಳಿದ್ರು, ಬ್ರದರ್ ಏನೋ ಗೊತ್ತಿಲ್ಲ, ಬಂದವ್ರಿಗೆಲ್ಲ ಒಳ್ಳೇದಾಗ್ತದೆ, ನಿಮಗೆ ಗೊತ್ತಿಲ್ಲ. ಪ್ರೈಸಲ. ಒಂದು ವೇಳೆ ಆವತ್ತು ದೇವರು ನನ್ನನ್ನು ಆ ಒಂದು ಸಾಲದ ಸಂಕೋಲೆಗಳಿಂದ, ಆ ಒಂದು ಕಷ್ಟದಿಂದ ದೇವರು ಬಿಡುಗಡೆ ಮಾಡಿದರೆ ಇವತ್ತು ಮೈಕಿಟ್ಕೊಂಡು ದೇವರು ವಾಕ್ಯ ಸಾರ್ತಾ ಇರಲಿಲ್ಲ. ನಾನು ಹೋಗಿದ್ದು ಪ್ಲಾನ್ ಬೇರೆ, ದೇವರು ನನ್ನ ಮೇಲೆ ಇಟ್ಟಿದ್ದ ಪ್ಲಾನ್ ಬೇರೆ, ಇವತ್ತು ನೀವು ಬಂದಿದ್ದು ಉದ್ದೇಶ ಬೇರೆ. ನೀವೆಲ್ಲ ಕೇಳಿದ್ದು ಟೆಂಪ್ರವರಿ, ದೇವರು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಪ್ರೈಸಲ್ಲ ಹಾಲೆಲೂಯ. ನಾವು ಅನ್ಕೊಳ್ತೀವಿ ನಮ್ಮ ತಲೆ ಮೇಲೆ ಯಾರು ಕೈ ಇಡ್ಲಿ, ಪ್ರೇಯರ್ ಮಾಡಲಿ, ಇವ್ರ ಹತ್ರ ಹೋದ್ರೆ ತುಂಬಾ ಅಭಿಷೇಕ ಇದೆ, ಇವ್ರು ಹೋಗಿ ಕೈ ಇಟ್ಟರೆ ಬಿಡುಗಡೆ ಆಗತ್ತೆ, ಅದ್ಭುತ ಆಗತ್ತೆ, ನನ್ನ ಬಗ್ಗೆ ಎಲ್ಲ ಹೇಳ್ಬಿಡ್ತಾರೆ. ಪ್ರೈಸಲ್ಲ ಹಾಲೆಲೂಯ. ದೇವ್ರು ಹೇಳ್ತಾರೆ, ನೀನು ಇನ್ನೊಬ್ಬರ ಹತ್ರ ಹೋಗ್ಬೇಡ, ಇತರರು ನಿನ್ನ ಹತ್ರ ಬರುವಂತ ನಾನು ಮಾಡ್ತೀನಿ. ನೀನು ಇನ್ನೊಬ್ಬರ ಹತ್ರ ಹೋಗ್ಬೇಕಾ ಅಥವಾ ಇತರರು ನಿನ್ನ ಬೆಳಿಗ್ಗೆ ಬರಬೇಕಾ? ಅಲ್ಲೆಲ್ಲಿಯ ಅಲ್ಲೆಲ್ಲಿಯ ತಗೊಳ್ಳಿ. ಎರಡನೇ ಪ್ರವಾದಿ 15ನೇ ಅಧ್ಯಾಯ 19ನೇ ವಾಕ್ಯ ಬೇಕು. ಬೇಗ, ಟೈಮ್ ಎಷ್ಟಾಯ್ತು ಗೊತ್ತಿಲ್ಲ ನನಗೆ. 15:19 ಬೇಗ, 8 ನಿಮಿಷ ಇದೆ. ಕೇಳಿಸ್ಕೊಳ್ಳಿ. ಅದಕ್ಕೆ ಸರ್ವೇಶ್ವರ ನೋಡಿ, ನಾನು ಹೋಗಿದ್ದೇನಂದ್ರೆ ನನ್ನ ಕಷ್ಟ ಪರಿಹಾರ ಆದ್ರೆ ಸಾಕು, 4 ಜನ ಬದುಕಿದಂಗೆ ನಾನು ಕೂಡ ನೆಮ್ಮದಿಯಾಗಿ ಬದುಕಿದ್ರೆ ಸಾಕು ಅಲ್ವಾ? ಫ್ಯಾಮಿಲಿಯಲ್ಲಿ ಸ್ವಲ್ಪ ಮೇಲೆ ಇರಬೇಕು, ಎಲ್ಲರಿಗಿಂತ ಟಾಪ್ ಆಗಿರಬೇಕು. ಹೆಂಗಿರ್ಬೇಕು? ಸ್ವಲ್ಪ ಟಾಪ್ ಆಗಿರ್ಬೇಕು. ಹಾ, ಹಂಗೆ ಹೌದೆ, ನನ್ನ ಆಲೋಚನೆ ಅದು. ಓಕೆ, ಹೋದಕ್ಕೆ ನೀನು ನನಗೆ ಅಭಿಮುಖನಾಗಿ, ದೇವ್ರು ಹೇಳ್ತಿದ್ದಾರೆ, ಸರ್ವೇಶ್ ಹೇಳ್ತಾರೆ, ನೀನು ನನಗೆ ಅಭಿಮುಖನಾಗಿ ಬಂದ್ರೆ ಎಲ್ಲಿ ಸೇರಿಸ್ಕೊಳ್ತಾರಂತೆ? ಓ, ತನ್ನ ಜೊತೆ ಯೇಸು ಸ್ವಾಮಿ ತನ್ನ ಜೊತೆ ಸೇರಿಸ್ಕೊಳ್ತಾರೆ. ಎಲ್ಲಿಗೆ? ತನ್ನ ಜೊತೆಗೆ, ತನ್ನ ಜೊತೆಗೆ. ಪ್ರೈಸಲ್ಲ. ಓಕೆ, ನೆಕ್ಸ್ಟ್. ಲೌಕಿಕವಾದ ತುಚ್ಛವಾದ ಕಾರ್ಯನ ಬಿಟ್ಟು ಅಮೂಲ್ಯವಾದುದನ್ನ ಶಾಶ್ವತವಾದುದನ್ನ ನಿನ್ನ ಬಾಯಲ್ಲಿ ಉಚ್ಚರಿಸಿದೆ ಆದರೆ ನೀನು ಈಗ ಯೇಸುನ ಬಾಯಿಯಾಗಿ ಮಾರ್ಪಡ್ತೀಯಾ. ಓಕೆ, ನೀನು ನನ್ನ ಬಾಯತ್ತಿರುವೆ. ಓಕೆ, ಬೈಬಲ್ ಹೇಳ್ತದೆ ನೋಡಿ, ಜನರು ನಿನ್ನ ಕಡೆಗೆ ತಿರುಗಿಕೊಳ್ತಾರೆ,
ಜನರು ನಿನ್ನನ್ನು ಹುಡುಕಿ ಬರ್ತಾರೆ, ಜನರು ನಿನ್ನಿಂದ ಆಶೀರ್ವಾದ ಕೇಳಕ್ಕೆ ಬರ್ತಾರೆ, ಜನರು ನಿನ್ನಿಂದ ಸೌಖ್ಯವನ್ನು ಕೇಳಕ್ಕೆ ಬರ್ತಾರೆ. ಯಾಕಂದ್ರೆ ಯಾಕಂದ್ರೆ ಯೇಸು ಸ್ವಾಮಿ ತನ್ನ ಸೇವೆಯಲ್ಲಿ ನಿನ್ನನ್ನು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ನೀನು ಯೇಸುನ ಜೊತೆಯಲ್ಲಿ ಯೇಸುನಲ್ಲಿ ಯೇಸುನೊಂದಿಗೆ ಇದೆಯಾ? ಅಲ್ಲಲ್ಲಯ್ಯಾ, ನೋಡಿ ಬೈಬಲ್ ಹೇಳ್ತದೆ, ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ಅಣ್ಣ ನೀನ್ ಅವ್ರ ಕಡೆಗೆ, ಅಕ್ಕಯ್ಯ ನೀನ್ ಅವ್ರ ಕಡೆಗೆ ತಿರುಗೋದಿಲ್ಲ. ಅರ್ಥ ಮೇಲಮ್ಮ ಪ್ರೈಸ್ ಲಾರ್ಡ್. ಬೈಬಲ್ ಏನ್ ಹೇಳ್ತದೆ, ದೇವ್ರ ಪ್ಲಾನ್ ಏನು, ದೇವ್ರ ಉದ್ದೇಶ ಏನು, ದೇವ್ರು ಏನ್ ಕೊಡ್ಲಿಕ್ಕೆ ಇಚ್ಛಾ ಮಾಡ್ತಾ ಇದ್ದಾರೆ? ನಾವು ಬನ್ನಿ ತಲೆ ಮೇಲೆ ಕೈ ಇಟ್ಟು ಪ್ರೇ ಮಾಡಿ. ದೇವ್ರು ಹೇಳ್ತಿದ್ದಾರೆ, ನೀನ್ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿಸ್ಕೊಳ್ಳೋದಲ್ಲ, ನೀನು ಇತರರಿಗೆ ಆಶೀರ್ವಾದವಾಗಿರ್ಬೇಕು ಅಂತ ಯೇಸು ಕರೀತಾ ಇದ್ದಾರೆ. ಬಟ್ ನಾವೇನ್ ಹೇಳ್ತೀವಿ, ಇಲ್ಲ ಇಲ್ಲ ನಾನು ಯಾವಾಗಲೂ ತಲೆ ಮೇಲೆ ಕೈಸ್ಕೊಳ್ತೀನಿ. ಆ ದೇವ್ರು ಏನ್ ಹೇಳ್ತಿದ್ದಾರೆ, ನೀನು ಜನರ ಹತ್ರ ಹೋಗೋದಿಲ್ಲ, ಜನ ನಿನ್ನ ಹತ್ರ ಬರ್ತಾರೆ. ಈಗ ನೋಡಿ, ಅವನು ಆ ಪೇತ್ರ ಹುಟ್ಟುಕುಂಟನಿಗೆ ಪೇತ್ರ ಯೋಹಾನ ಏನೋ ಕಾಸು ಹಾಕಿದ್ರೆ ಅವ್ನು ತಿರುಗಿ ಅದೇ ಜನರ ಹತ್ರ ಹೋಗಿ ಭಿಕ್ಷೆ ಬೇಡಬೇಕಾಗಿತ್ತು. ಈಗ ಆ ಅವಸ್ಥೆಯಿಂದ ದೇವರು ಅವನನ್ನು ಬಿಡುಗಡೆ ಮಾಡಿದ್ರಿಂದ ಅವನಿಗೆ ಎದ್ದು ನಿಂತ, ಅವನು ತನ್ನ ಕಾಲ ಮೇಲೆ ನಿಂತ, ಅವನು ತನ್ನ ತೋಲ್ ಬಳಗಳಲ್ಲಿ ದುಡಿದ, ಅವನು ಇತರ ನಾಲ್ಕು ಜನರಿಗೆ ಕೊಟ್ಟ. ಕೊಡೋರಾಗ್ತೀರ? ಅಲ್ಲೆಲುಯ್ಯಾ 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 ಅಲ್ಲೆಲುಯ್ಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಇದನ್ನೇ ಧರ್ಮೋಪದೇಶ ಕಾಂಡದಲ್ಲಿ ಹೇಳಿದ್ದು 28ನೇ ಅಧ್ಯಾಯದಲ್ಲಿ, ನೀನು ಇತರರಿಗೆ ಶಿರಸ್ಸಾಗಿರ್ತೇ ವಿನಃ ಕೆಳಗಿನವರಾಗಿರೋದಿಲ್ಲ, ನೀನು ಅನೇಕರಿಗೆ ಕೊಡೋನಾಗಿರ್ತೇ ವಿನಃ ತೆಗೆದುಕೊಳ್ಳವನಾಗೋದಿಲ್ಲ. ಅದಕ್ಕೆ ದೇವರ ಕೈಗಳನ್ನು ನೋಡು, ದೇವರ ಕೈಗಳನ್ನು ನೋಡು, ಮನುಷ್ಯನ ಕೈಗಳನ್ನು ನೋಡ್ಬೇಡ. ಈ ಕೈಗಳು ಇವತ್ತು ಇರ್ತದೆ ಭೂಮಿ ಮೇಲೆ, ನಾಳೆ ಮಣ್ಣಲ್ಲಿ ಹೋದ್ರೆ ಮಣ್ಣು ತಿಂದು ಬಿಡ್ತದೆ. ದೇವರ ಕೈಗಳು ಸಕಲವನ್ನ ನಿರ್ಮಿಸಿದ ಕೈಗಳು. ಅಲ್ಲೆಲುಯ್ಯಾ ಅಲ್ಲೆಲುಯ್ಯಾ. ನನ್ನ ಹೃದಯದಲ್ಲಿ ಏನೋ ಗೊತ್ತಿಲ್ಲ, ಭಯಂಕರ ಆನಂದ ತುಂಬ್ತಾ ಇದೆ. ಅಲ್ಲೆಲುಯ್ಯಾ, ನನಗೆ ಅದನ್ನ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲೆಲುಯ್ಯಾ, ನಾನು ಎಷ್ಟು ನೆನ್ನೆ ಕಷ್ಟಪಟ್ಟು ದೇವ್ರೆ, ಏನ್ ದೇವ್ರೆ, ನನಗೆ ಒಂದು ಮಾತು ಹೇಳಿಲ್ಲ. ನಾನು ಏನ್ ಮಾತಾಡ್ಲಿ, ಏನ್ ಮಾತಾಡ್ಲಿ, ಏನ್ ಮಾತಾಡ್ಲಿ? ಕಡೆಯದಾಗಿ ನಾನು ಹೇಳಿದೆ, ಯೇಸಪ್ಪ ನೀನು ಇಲ್ಲದೆ ನಾನು ಹೆಂಗ್ ನಿಲ್ಲಿಲ್ಲಿ, ನನಗೆ ನಿಲ್ಲಕ್ಕೆ ಶಕ್ತಿ ಇಲ್ಲ, ನನ್ನ ಶಾರೀರಿಕವಾದ ರೀತಿಯಲ್ಲಿ ನಿಲ್ಲಕ್ಕೆ ಆಗಲ್ಲ. ಬೈಸಲ್ಲ ನಾನು ಹೇಳಿದೆ, ಯೇಸು ಹೇಗೆ ಲೋಕಸಲ್ಲಿ ನಿಲ್ಲಿ, ಹೇಗೆ ನನ್ನ ಬಾಯಿ ತೆರೀಲಿ, ನನ್ಗೆ ಆಗಲ್ಲ, ನನ್ನ ಮಾನಸಿಕವಾದ ಶಾರೀರಿಕ ರೀತಿಯಲ್ಲಿ ಆಗಲ್ಲ. ನನಗೆ ನೀನು ಯೇಸುವೆ ನೀನು ಬೇಕು, ನೀನು ಇದ್ರೆ ಮಾತ್ರ ನಾನು ನಿಲ್ಲಕ್ಕೆ ಆಗ್ತದೆ, ನೀನು ಮಾತಾಡಿದ್ರೆ ಮಾತ್ರ ನಾನು ಅದನ್ನು ಮಾತಾಡೋಕ್ಕಾಗ್ತದೆ. ನೀನು ನನ್ನ ತುಟಿಗಳಿಗೆ ಚಲನೆ ಕೊಡಲಿಲ್ಲ ಅಂದರೆ ನೀನು ಇಲ್ಲದೆ ನಾನು ಏನು ಆಗಲ್ಲ. ದೇವರೇ ಪ್ರೈಸಲ್ಲ ದೇವರು ಹೇಳ್ತಾ ಇದ್ದ ನೋಡಿ, ಅದನ್ನು ಹೇಳ್ತಾ ಇರೋದು, ನಿನ್ನ ತೋಲ್ ಬಲದಲ್ಲಿ ನಂಬಿಕೆ ಇಟ್ಬೇಡ. ಯೆರೆಮೀಯ ಪ್ರವಾದಿ ತಗೊಳ್ಳಿ, 17ನೇ ಅಧ್ಯಾಯ 5ನೇ ವಾಕ್ಯ ಓದಿ. ಪ್ರೈಸಲ್ಲ ಅಲ್ಲೆಲುಯ್ಯ. 17ನೇ ಅಧ್ಯಾಯ 5ನೇ ವಾಕ್ಯ ದಯವಿಟ್ಟು ಬಹಳ ಕಿವಿ ಕೊಟ್ಟು ಕೇಳಿಸ್ಕೊಡಿ, ದಯವಿಟ್ಟು ಮನಸ್ಸು ಆ ಕಡೆ ಬಿಡಬೇಡಿ. ಹಾ ಓದಿ. ಇವು ಕೇಳಿಸ್ಕೊಳ್ಳಿ, ಇವು ಸರ್ವೇಶ್ವರನ ಮಾತುಗಳು. ಇವಾಗ ನೀವು ಕೇಳಿಸ್ಕೊಳ್ತಾ ಇರೋದು ಸರ್ವೇಶ್ವರನ ಮಾತುಗಳು. ಯಾವುದು ನೀವು ಕೇಳಿಸ್ಕೊಳ್ತಾ ಇರೋದು? ಯಾರ ಮಾತು? ಎಸ್, ಯೇಸುವಿನ ಮಾತುಗಳು. ನೆಕ್ಸ್ಟ್, ಮಾನವ ಮಾತ್ರದವರಲ್ಲಿ. ಅಕ್ಕ ಇನ್ನೊಂದ್ಸರಿ ಹೇಳ್ತೀನಿ ಇದಕ್ಕ, ಯೋ ಯೆರೆಮೀಯ 17ನೇ ಅಧ್ಯಾಯ 5ನೇ ವಾಕ್ಯ, ಯೆರೆಮೀಯ ಚಾಪ್ಟರ್ 17:5. ಓಕೆನಾ? ಆಯ್ತಾ? ಈಗ ಇದು ಇಲ್ಲಿ ಈ ಮಾತುಗಳು ಯಾರು ಮಾತಾಡ್ತಾ ಇದಾರೆ ಅಂದ್ರೆ ಸರ್ವೇಶ್ವರ ಸ್ವಾಮಿ ಮಾತಾಡ್ತಾ ಇದಾರೆ. ಓದೋಣ ಈಗ ಸ್ಟಾರ್ಟಿಂಗ್, ಪ್ರಾರಂಭದಿಂದ ಓದೋಣ. ಇವು ಸರ್ವೇಶ್ವರನ ಮಾತುಗಳು. ಇವಾಗ ನೀವು ಕೇಳಿಸ್ಕೊಳ್ತಾ ಇರೋದು, ಆಲಿಸ್ತಾ ಇರೋದು ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿಯ ಮಾತುಗಳು. ಓಕೆ. ಮಾನವ ಮಾತ್ರದವನಲ್ಲಿ ಭರವಸೆ ಇಟ್ಟು, ಮಾನವ ಮಾತ್ರದವನಲ್ಲಿ ಭರವಸೆ ಇಟ್ಟು ನರ ಜನ್ಮದವರನ್ನೇ ತನ್ನ ಭುಜಬಲವೆಂದುಕೊಂಡು ಸರ್ವೇಶ್ವರನನ್ನೇ ತೊರೆಯುವಂತ ಹೃದಯವುಳ್ಳವನು ಶಾಪಗ್ರಸ್ತನು. ಹಲ್ಲೆಲುಯ್ಯ. ಮನುಷ್ಯ ಮಾತ್ರದವನಲ್ಲಿ, ಮನುಷ್ಯನ ಭುಜಬಲದಲ್ಲಿ
ಶಕ್ತಿಯಲ್ಲಿ, ಮನುಷ್ಯನ ಶಕ್ತಿಯಲ್ಲಿ, ಮನುಷ್ಯನಲ್ಲಿ ನಂಬಿಕೆ ಇಟ್ಟು ದೇವರನ್ನ ಮರೆತು ಹೋಗುವನು, ಯೇಸುವನ್ನ ಮರೆತು ಹೋಗುವನು, ದೇವರನ್ನ ತೊರೆದು ಬಾಡುವನು, ಶಾಪಗ್ರಸ್ತನು. ಇದನ್ನು ನಾವು ಲೂಕನ ಸುವಾರ್ತೆ 15:11 ಓದೋದು, ದುಂದುಗಾರನ ಮಗನ ಜೀವನ. ರಿಸಲಾಟ್ ಅಲ್ಲೆಲುಯ್ಯಾ ಅಲ್ಲೆಲುಯ್ಯಾ. ನಿಮ್ಮ ಪಕ್ಕದಲ್ಲಿರೋರಿಗೆ ಹೇಳಿ, ಮಾನವ ಮಾತ್ರದವನಲ್ಲಿ, ಪಕ್ಕದಲ್ಲಿ ಬೇಗ ಹೇಳಿ, ಬೇಗ ಟೈಮ್ ಇಲ್ಲ, ಈಗ ಟೈಮ್ ಆಯ್ತು. ಮಾನವ ಮಾತ್ರದವನಲ್ಲಿ ನಂಬಿಕೆ ಇಡಬೇಡ, ನಂಬಿಕೆ ಇಟ್ಟು ನೀನು ಸರಿ. ಮಾನವ ಮಾತ್ರದವನಲ್ಲಿ ನಂಬಿಕೆ ಇಟ್ಟು, ಭರವಸೆ ಇಟ್ಟು, ನರ ಜನ್ಮದವರನ್ನೇ ಭುಜಬಲವೆಂದುಕೊಂಡು ಸರ್ವೇಶನನ್ನೇ ತೊರೆಯುವಂತ ಹೃದಯವುಳ್ಳವನು ಶಾಪಗ್ರಸ್ತನು. ಹಾಗಾಗಿ ಮಾನವ ಜನ್ಮದವರನ್ನೇ ನಂಬಿಕೊಂಡಿರದೆ, ಭುಜಬಲವೆಂದು ತಿಳಿದುಕೊಳ್ಳದೆ, ಸೇನಾಧೀಶ್ವರ ಸರ್ವೇಶನನ್ನು ನಂಬಿ ಆತನಲ್ಲಿ ಆಶ್ರಯಿಸಿ ಆಶ್ರಯಿಸು. ಆಗ ನೀನು ಆಶೀರ್ವಾದ ಹೊಂದುವೆ, ನೀನು ಜೀವ ಪಡೆಯುವೆ. ಅಲ್ಲೆಲುಯ್ಯಾ 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 ಅಲ್ಲೆಲುಯ್ಯಾ. ಹಾಗಾಗಿ ಪ್ರೇರೆ, ಮಾನವ ಮಾತ್ರದವನಲ್ಲಿ ಭರವಸೆ ಇಟ್ಟು, ಮನುಜನ ಭುಜಬಲವನ್ನೇ ತನ್ನ ನೆಚ್ಚಿಕೊಂಡಿರೋನು, ನೆಚ್ಚಿಕೊಂಡು ಸರ್ವೇಶನನ್ನ ಮರೆತು ಹೋಗೋನು ಶಾಪಗ್ರಸ್ತನು. ಇವತ್ತು ನಾವು ಯಾರನ್ನ ನಮ್ಮಲ್ಲಿ ನಂಬಿಕೆ ಇಡ್ತಾ ಇದ್ದೀವಿ, ಯಾರ ಮೇಲೆ ನಮ್ಮ ಭರವಸೆ ಇಟ್ಟಿದ್ದೀವಿ, ಯಾರನ್ನ ನೆಚ್ಚಿಸ್ಕೊಂಡು ಬದುಕ್ತಾ ಇದ್ದೀವಿ? ಅದಕ್ಕೆ ದೇವರು ನನಗೆ ಕೊಟ್ಟ ಪ್ರೇರಣೆ, ಮನುಷ್ಯನ ಕೈಗಳನ್ನು ನೋಡಬೇಡ, ದೇವರ ಕೈಗಳನ್ನು ನೋಡು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾವಾಗ ದೇವರ ಶಕ್ತಿಯಲ್ಲಿ ಕೇಂದ್ರೀಕೃತವಾಗ್ತದೋ, ಎಲ್ಲವನ್ನೂ ಸಾಧಿಸುವ, ಎಲ್ಲವನ್ನೂ ಗಳಿಸುವ ಅಧಿಕಾರ ಅಭಿಷೇಕ ನಿಮ್ದೇ. ಪ್ರೈಸ್ ದಿ ಲಾರ್ಡ್. ಫಿಲಿಪ್ಪ 4:13 ಓದಿ ನೋಡಿ, ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಯಾರ ಶಕ್ತಿಯಿಂದ? ಯೇಸುವಿನ ಶಕ್ತಿಯಿಂದ, ಯೇಸುವಿನ ಬಲದಿಂದ. ಮಾತನಾಡ್ಲಿಕ್ಕೆ ಆಗ್ತದೆ, ಬೋಧನೆ ಮಾಡ್ಲಿಕ್ಕೆ ಆಗತ್ತೆ ಅಲ್ವಾ? ದುಃಖದಲ್ಲಿ ನಿನಗೆ ಸಮಾಧಾನ ಕೊಡಕ್ಕಾಗ್ತದೆ. ಆ ದೇವರ ಶಕ್ತಿ ನನ್ನಲ್ಲಿ ಇದ್ದಿಲ್ಲ ಅಂದ್ರೆ, ದುಃಖದಲ್ಲಿ ಬಂದವನನ್ನ ಇನ್ನಾ ಸ್ವಲ್ಪ ನೋವು ಕೊಟ್ಟು ಕಳಿಸಿ ನಾವು. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಹಾಗಾಗಿ ಪ್ರೇರೆ, ಯಾವತ್ತು ಕೂಡ ದಾಸನ ಕಣ್ಣು ದನಿಯ ಮೇಲೆ ಇರ್ತದೆ. ಯಾರ ಕಣ್ಣು ಯಾರ ಮೇಲೆ ಇರ್ತದೆ? 123 ಕೀರ್ತನೆ 2 ವಾಕ್ಯ, Psalm 123:2. ದಾಸನ ಕಣ್ಣು ಯಜಮಾನನತ್ತ, ದಾಸಿಯ ಕಣ್ಣು ಯಜಮಾನಿಯತ್ತ. ದಾಸನ ಕಣ್ಣು ಯಜಮಾನನತ್ತ, ದಾಸಿಯ ಕಣ್ಣು ಯಜಮಾನಿಯತ್ತ, ನನ್ನ ಕಣ್ಣು ಸ್ವಾಮಿ ದೇವನತ್ತ, ಆತನ ಕಟಾಕ್ಷವನ್ನು ನಿರೀಕ್ಷಿಸುತ್ತ. ಅಲ್ಲೆಲ್ಲಯ್ಯ. ದಾಸನ ಕಣ್ಣು ಯಾರ ಕಡೆ? ಯಜಮಾನನ ಕಡೆ. ದಾಸಿಯ ಕಣ್ಣು ಯಾರ ಕಡೆ? ಈಗ ಮನೆ ಕೆಲಸ ಮಾಡೋರ್ನ ಯಾರು ನೋಡ್ತಾರೆ ಫಸ್ಟ್? ಯಜಮಾನಿನೇ ನೋಡೋದು, ಯಜಮಾನ ನೋಡಲ್ಲ. ಪ್ಲೀಸ್ ಲಾರ್ಡ್ ಅಲ್ಲೆಲುಯ್ಯಾ. ಆದ್ರೆ ಇವತ್ತು ನನ್ನ ಕಣ್ಣು, ನನ್ನ ಕಣ್ಣು, ನಾನು ದಾಸ ಅಲ್ಲ, ದಾಸಿ ಅಲ್ಲ, ನಾನು ಯೇಸುನ ಮಗ, ಯೇಸುನ ಮಗಳು. ನನ್ನ ಕಣ್ಣು ಯಾರ ಕಡೆ? ನನ್ನ ಅಪ್ಪನ ಕಡೆ. ಅಲ್ಲೆಲುಯ್ಯಾ. ಇದಕ್ಕೆ ದುಂದುಗಾರನ ಅದೇ ದುಂದುಗಾರ ಅಪ್ಪ ಹೇಳ್ತಾರೆ, ದೊಡ್ಡ ಮಗ ಬಂದು ಹೇಳ್ತಾರೆ, ನೋಡು ಅವನೆಲ್ಲ ಹಾಳು ಮಾಡಿ ಎಲ್ಲ ಬಂದಾಗ ಅವನಿಗಿದೆಲ್ಲ ಮಾಡ್ತದೆ, ನಾನು ನ್ಯಾಯವಾಗಿ ಇದ್ದ ತಾನೆ, ಏನು ಕೊಟ್ಟೆ? ಅಪ್ಪ ಹೇಳ್ದು, ಮಗನೇ ಅವನಿಗೆ ಒಂದು ಹೊಸ ಬಟ್ಟೆ, ಒಂದು ಉಗ್ರ, ಒಂದು ಜೊತೆ ಚಪ್ಪಲಿ, ಒಂದು ಕಬ್ಬಿದ ಕರು, ಅಷ್ಟೇ ಸೆಲೆಬ್ರೇಷನ್, ಅಷ್ಟೇ ಅವನಿಗೆ. ಅವ್ರಿಗೆ ದೊಡ್ಡ ಮಗನಿಗೆ ಅಪ್ಪ ಹೇಳ್ತಾನೆ, ಮಗ ನಂದೆಲ್ಲ ನಿಂದೆ ಕಣ. ಪ್ರೈಸ್ ದಿ ಲಾರ್ಡ್. ಇದು ನಮ್ಮ ಬುದ್ಧಿಗೆ ಹೋಗ್ಬೇಕು ಸ್ವಲ್ಪ. ಹಲ್ಲೆಲೂಯಾ. ಅದರಿಂದಲೇ ದಾವಿದ ಹೇಳ್ತಾನೆ, 121 ವಾಕ್ಯ ಮುಗಿಸ್ಬಿಡ್ತೀನಿ, ನನಗೆ ಒತ್ತಾಸೆ ಪ್ರಭುವಿನಿಂದ, ಭೂಮಿ ಆಕಾಶವನ್ನು ಸೃಜಿಸಿದ ಆತನಿಂದ ನನಗೆ ಒತ್ತಾಸೆ. ನನಗೆ ಸಹಾಯ ಯಾರಿಂದ ಬರ್ತದೆ? ನನ್ನ ಪ್ರಭುವಿನಿಂದ, ಭೂಮಿ ಆಕಾಶವನ್ನು ಸೃಜಿಸಿದ ಸೃಷ್ಟಿಕರ್ತನಾದ ದೇವರಿಂದ. ಹಾಗಾಗಿ ಪ್ರಿಯರೇ, ಯೇಸುವಿನ ಕೈಗಳು ರಕ್ಷಣಾ ಕೈಗಳು, ಯೇಸುವಿನ ಕೈಗಳು ಸೌಖ್ಯದ, ಯೇಸುವಿನ ಕೈಗಳು ಬಿಡುಗಡೆ ಕೊಡುವ ಕೈಗಳು, ಯೇಸುವಿನ ಕೈಗಳು ದೀನತೆಯಿಂದ ಉನ್ನತಿಗೆ ಏರಿಸುವ ಕೈಗಳು, ಯೇಸುವಿನ ಕೈಗಳು ನಿನ್ನನ್ನು
ಅಭಿಷೇಕವನ್ನು ತುಂಬಿಸುವ ಕೈಗಳು. ಯೇಸುನ ಕೈಗಳು ನಿನ್ನನ್ನು ನಿರ್ಮಿಸಿತು, ಯೇಸುನ ಕೈಗಳು ನಿನ್ನನ್ನು ಅದು ಯೇಸುನ ಕೈಗಳು ನಿನ್ನನ್ನು ಆತುಕೊಂಡಿದೆ, ಯೇಸುನ ಕೈಗಳು ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತದೆ. ಅಲ್ಲೆಲುಯ್ಯ. ಹಾಗಾಗಿ ಪ್ರಿಯರೇ, ಮನುಷ್ಯನ ಮೇಲೆ ಭರವಸೆ ಇಡೋದಕ್ಕಿಂತ ದೇವರ ಮೇಲೆ ಭರವಸೆ ಇಡೋದು ಒಳ್ಳೆಯದು. ಪ್ರೈಸ್ ದಿ ಲಾರ್ಡ್. ಅಲ್ಲೆಲುಯ್ಯ ಅಲ್ಲೆಲುಯ್ಯ. 118ನೇ ಕೀರ್ತನೆ 8ನೇ ವಾಕ್ಯ ನೋಡಿ, ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಪ್ರಭುವನ್ನು ಆಶ್ರಯಿಸಿಕೊಳ್ಳುವುದು ಇದೆ. ನಮ್ಮ ಚಿಕೈಗಳನ್ನು ಜೋಡಿಸಿ ಪ್ರಾರ್ಥಿಸುವ ನಮ್ಮ ನದಿಯಾಗಿ ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆ, ಅಪ್ಪ ನಿಮ್ಮ ಕೈಗಳಲ್ಲಿ ನನ್ನನ್ನು ನಿರ್ಮಿಸಿದ್ದೇನೆ, ನಿಮ್ಮ ಕೈಗಳಲ್ಲಿ ಇದೋ ನನ್ನೆಲ್ಲ ಪಾಪಗಳನ್ನು ಒತ್ತು ತೀರಿಸಿದ್ದೇನೆ, ನಿಮ್ಮ ಕೈಗಳಿಂದ ನನ್ನನ್ನು ಅನುಗ್ರಹಿಸಿದ್ದೇನೆ, ನಿಮ್ಮ ಕೈಗಳಿಂದ ನನ್ನನ್ನು ಆತುಕೊಂಡಿದ್ದೇನೆ, ತಪ್ಪಿ ಹೋದಾಗ ನನ್ನನ್ನು ಹುಡುಕಿ ಬಂದಿದ್ದೇನೆ, ನನ್ನನ್ನು ತಪ್ಪಿ ಹೋದ ನನ್ನನ್ನು ಹುಡುಕಿ ನಿಮ್ಮ ಕೈಗಳಲ್ಲಿ ಎತ್ತುಕೊಂಡು ತೋಲಿನ ಮೇಲೆ ಹೊತ್ತುಕೊಂಡು ಇದು ನನ್ನನ್ನು ಪರಾಮರ್ಶಿಸಿದ್ದೇನೆ. ನಾನು ಮನುಷ್ಯನ ಕೈಗಳನ್ನು ನೋಡದೆ ನಿನ್ನ ಪರಿಶುದ್ಧವಾದ ಕೈಗಳನ್ನು, ನಿನ್ನ ಮಹಿಮೆಯ ಕೈಗಳನ್ನು, ನಿನ್ನ ಆಶೀರ್ವಾದದ ಕೈಗಳನ್ನು, ಇದೋ ನಿನ್ನ ಕೃಪೆಯ ಕೈಗಳನ್ನು ನಾನು ವೀಕ್ಷಿಸಿ ನೋಡುವ ಕೃಪೆನ ದಯಪಾಲಿಸು. ಮನುಷ್ಯನ ಕೈಗಳನ್ನು ನೋಡದೆ ಯೇಸು ನಿನ್ನ ಕೈಗಳನ್ನು ನೋಡುವ ಕೃಪೆಯನ್ನು ನನಗೆ ದಯಪಾಲಿಸು. ನೀವು ಹೇಳಿದ್ರಿ ಮನುಷ್ಯನ ಕೈಗಳನ್ನು ನೋಡೋದಕ್ಕಿಂತ ದೇವರ ಕೈಗಳನ್ನು ನೋಡು. ಇದು ನಾನು ಈ ಕ್ಷಣದಿಂದ ಮನುಷ್ಯನ ಕೈಗಳನ್ನು ನೋಡದೆ ನಿನ್ನನ್ನೇ ನೋಡುವ ಕೃಪೆಯನ್ನು ದಯಪಾಲಿಸೋದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ ಜೀವನ ತಂದೆ. ನಿಮ್ಮನ್ನೇ ನಂಬಿ